ಸ್ವಾರ್ಥೆ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತ ಮೂರರಿಂದ ರೆಡಿದೀರ ಅದೇ ದಿನದಲ್ಲಿ ಸದುಕಾಯರು ಆತನ ಬಳಿಗೆ ಬಂದು ಯೇಸು ಸ್ವಾಮಿ ಬಳಿಗೆ ಬಂದು ಯಾರು ಸದುಕಾಯರು ಪುನರ್ ವೃತ್ಥಾನಿಲ್ಲ ಅನ್ನೋರು ಇವರು ಯೇಸು ಸ್ವಾಮಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ ಬೋಧಕನೇ ಒಬ್ಬನು ಮಕ್ಕಳಿಲ್ಲದೆ ಸತ್ತರೆ ಅವನ ಹೆಂಡತಿಯನ್ನು ಅವನ ತಮ್ಮಂದು ತಮ್ಮನ್ನು ಮದುವೆ ಮಾಡಿಕೊಳ್ಳಬೇಕು ಮಾಡಿಕೊಂಡು ತನ್ನ ಅಣ್ಣನಿಗೆ ಸಂತಾನವನ್ನು ಪಡೆಯಬೇಕೆಂದು ಮೋಶೆ ಹೇಳಿದ್ದನಷ್ಟೇ ಆದರೆ ನಮ್ಮಲ್ಲಿ ಏಳು ಮಂದಿ ಅಣ್ಣ ತಮ್ಮಂದಿರಿದ್ದರು ಮೊದಲನೆಯವನು ಮದುವೆಯಾಗಿ ತೀರು ಸ್ವಾಮಿಗೆ ಪರೀಕ್ಷೆ ಮಾಡಲಿಕ್ಕೆ ಈ ಪ್ರಶ್ನೆ ಆಗ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಏಳು ಮಂದಿ ಅಣ್ಣ ತಮ್ಮಂದಿರಿದ್ದರು ಮೊದಲನೆಯವನು ಮದುವೆಯಾಗಿ ತೀರಿ ಹೋದನು ಅವನಿಗೆ ಸಂತಾನವಿಲ್ಲದ ಕಾರಣ ಹೆಂಡತಿಯನ್ನು ತನ್ನ ತಮ್ಮನಿಗೆ ಬಿಟ್ಟನು ಅದರಂತೆ ಎರಡನೇವನು ಮೂರನೇವನು ಮುಂತಾದವರು ಏಳನೇವರೆಗೆ ಮಾಡಿದರು ಅವರೆಲ್ಲರೂ ಸತ್ತ ಮೇಲೆ ಆ ಹೆಂಗಸು ಸತ್ತಳು ಹಾಗಾದರೆ ಪುನರುತ್ಥಾನದಲ್ಲಿ ಆಕೆ ಆ ಏಳು ಮಂದಿಯಲ್ಲಿ ಯಾರ ಹೆಂಡತಿಯಾಗಿ ಹೇಳೋರು ಪ್ರಶ್ನೆ ಹೆಂಗಾಗ್ತಾರೆ ನೋಡಿ ಸ್ವಾಮಿಗೆ ಆಕೆಯನ್ನು ಅವರೆಲ್ಲರೂ ಮದುವೆ ಮಾಡಿಕೊಂಡಿದ್ದರಲ್ಲ ಅಂದರು ಅದಕ್ಕೆ ಏಸು ಉತ್ತರವಾಗಿ ಅವರಿಗೆ ನೀವು ಶಾಸ್ತ್ರವನ್ನಾದರೂ ದೇವ್ರ ವಚನ ಶಾಸ್ತ್ರ ಅಂದ್ರೇನು ಹೊಳೆ ಹೊಡಂಬಿ ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೇ ತಪ್ಪುವರಾಗಿದ್ದೀರಿ ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ ಮಾಡಿಕೊಡುವುದೂ ಇಲ್ಲ ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ ಇಲ್ಲೇ ಮದುವೆ ಮಾಡ್ಕೋರಿ ಮೊದಲ ಅಲ್ಲಿಲ್ಲ ಪುನರುತ್ಥಾನದಲ್ಲಿ ದೇವದೂತರ್ ಇರ್ತೀರಿ ಅಲ್ಲಿ ಪರಲೋಕದಲ್ಲಿ ಮದುವೆ ಇಲ್ಲ ಕ್ರೈಸ್ತ ಇದ್ದೀರಾ ಸ್ವಾಮಿ ಹೇಳ್ತಾ ಇದ್ದಾನೆ ಇದನ್ನ ಪುನರುತ್ಥಾನದಲ್ಲಿ ಹೇಗಿರ್ತೇವೆ ನಾವು ಪುನರುತ್ಥಾನ ನಿತ್ಯ ಜೀವಕ್ಕೆ ಪಾತ್ರರಾದವರು ಹೇಗಿರ್ತೇವೆ ಪರಲೋಕದಲ್ಲಿ ದೇವದೂತರಂತೆ ಇರುತ್ತಾರೆ ಸ್ವಾಮಿ ಹೇಳ್ತಾ ಇದ್ದಾನೆ ಸತ್ತವರ ಪುನರುತ್ಥಾನದ ವಿಷಯವಾಗಿ ಹೇಳಬೇಕಾದರೆ ಯಾರ ವಿಷಯವಾಗಿ ಹೇಳ್ತಾ ಇದ್ದಾನೆ ಸ್ವಾಮಿ ಯಾರು ವಿಷಯವಾಗಿ ಹೇಳ್ತಾ ಇದ್ದಾನೆ ಸತ್ತವರ ಪುನರುತ್ಥಾನದ ವಿಷಯವಾಗಿ ಅರ್ಥ ಸತ್ತವರ ಪುನರುತ್ಥಾನದ ವಿಷಯದಲ್ಲಿ ಮರ್ಮ ಹೇಳ್ತಾ ಇದ್ದಾನೆ ಸ್ವಾಮಿ ಸೀಕ್ರೆಟ್ಸ್ ಸತ್ತವರ ಪುನರುತ್ಥಾನದ ವಿಷಯವಾಗಿ ಹೇಳಬೇಕಾದರೆ ನಾನು ಅಬ್ರಾಹ್ಮನ ದೇವರು ಇಸಾಕನ ದೇವರು ಯಾಕೋಬನ ದೇವರು ಎಂದು ದೇವರು ನಿಮಗೆ ನುಡಿದಿದ್ದನ್ನು ನೀವು ಓದಲಿಲ್ಲವೇ ಆತನು ಜೀವಿತರಿಗೆ ದೇವರಾಗಿದ್ದಾನೆ ಯೇಸು ಸ್ವಾಮಿ ಯಾರಿಗೆ ಜೀವರು ನಾವು ಜೀವಿಸೋರಾಗಿರ್ಬೇಕಾ ಹೆಂಗೆ ಜೀವಿಸೋರಾಗ್ತೀರಿ ನಾವು ಜೀವಿತರಾಗುವುದು ಹೇಗೆ ಅಜಿ ಯಾರು ಹೇಳ್ತೀರಿ ಏಸು ಸ್ವಾಮಿ ಹೇಳ್ತಾ ಇದ್ದಾನೆ ಅಬ್ರ ನಾನು ಅಬ್ರಾಹ್ಮನ ದೇವರು ಇಸಾಕನ ದೇವರು ಯಾಕೊಬ್ಬರ ದೇವರು ಅಂತ ಹೇಳಿದ್ರಲ್ಲಿ ಮರ್ಮ ಉಂಟು ಅವರು ಜೀವಿತರಾಗಿದ್ರು ಯಾಕೆ ಜೀವಿತರಾಗಿದ್ರು ಪರಲೋಕ ಭಾವದವರಾಗಿದ್ರು ಅಬ್ರಹ್ಮ್ ಇಸಾಕ್ ಅಬ್ರಾಮ್ ಇಸಾಕ್ ಇದು ಎಸ್ ಸ್ವಾಮಿ ಹೇಳಿದ್ದು ಸ್ವಾಮಿ ಜೀವಿತರಿಗೆ ಮಾತ್ರ ದೇವರ ಏಸು ಸ್ವಾಮಿ ಜೀವಿತರಿಗೆ ಮಾತ್ರ ದೇವರ ಯಾರು ಹೇಳ್ತಾ ಇಲ್ಲ ಎಸ್ ಸರ್ನು ನಾವು ಒಂದು ವೇಳೆ ಸತ್ತವರಾಗಿದ್ದರೆ ನಾವು ಜೀವಿಸರಾಗ ಜೀವಿತರಾಗೋದು ಹೇಗೆ ಅಗರ ಮರೆ ಹೇ ತ ಜೀವಿತ ಕೈಸೆ ಬನ್ನೆ ಹ ಕೈಸೆ ಬನ್ನಿಂಗೆ ಮಾರ್ಗ ನೈ ಮಾಲೋ ಹಾಜಿ ಪರಲೋಕದ ಪರಲೋಕಕ್ಕೆ ಬಾಧ್ಯರಾಗೋದು ಹೇಗೆ ಅಬ್ರಾಹ್ಮನ ವಿಷಯದಲ್ಲಿ ದೇವರು ಹೇಳಿದಾನೆ ಹೌದಾ ಅಬ್ರಾಹ್ಮನ ವಿಷಯದಲ್ಲಿ ನಾನು ಅಬ್ರಾಹ್ಮನ ದೇವರು ಇಸ್ಸಾಕನ ದೇವರು ಯಾಕೋಬನ ದೇವರು ಇದು ನನ್ನ ಶಾಶ್ವತವಾದ ಹೆಸರು ಕ್ಯೂ ಬೋಲ ಪ್ರಭುನೇ ಅರಿಗಟಿ ಹಿಬ್ರಿ ಪತ್ರಿಕೆ ಹನ್ನನ್ನ ಹಿಬ್ರಿ ಯುಸ್ ಲೆವೆನ್ ಚಾಪ್ಟರ್ ಗ್ಯಾರ್ಬಾದೆ ಹಿಬ್ರಿಯ ಗ್ಯಾರ್ಬಾದೆ ಆಟ್ವಾ ಬಚ್ಚನ್ ಸ್ವಯಂ ಪಡೆಂಗೆ ಸಭಿ ಅಪ್ನೆ ಅಪ್ನೆ ಭಾಷಾ ಪಡೆ ಎಲ್ಲರೂ ಕೇಳ್ತಾ ಇದ್ದೀರಾ ಯಾರಿಗೆ ಓದಲಿಕ್ಕೆ ಬರುವುದಿಲ್ಲ ಕಿವಿ ತೆರೆದಿರಿ ಲಕ್ಷ್ಯ ಬಿಟ್ಟು ಕೇಳ್ರಿ ಇದು ನಿಮ್ಮ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯಗಳು ನಂಬಿಕೆಯಿಂದಲೇ ಅಬ್ರಾಹ್ಮನು ಕರೆಯಲ್ಪಟ್ಟ ಕೂಡಲೇ ಕರ್ದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೋಗಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು ಪುರಾತನ ಯಹೋ ದೇವರು ಕರೆದಾಗ ಅಬ್ರಾಹ್ಮನಿಗೆ ಏನು ಹೇಳಿದ ನೀನು ನಿನ್ನ ತಂದೆ ತಾಯಿಗಳನ್ನ ನಿನ್ನ ಸಂಬಂಧಿಕರನ್ನ ಬಿಟ್ಟು ನಾನು ತೋರಿಸುವಂತ ವಾಗ್ದಾನದ ದೇಶಕ್ಕೆ ಬಾ ಅಬ್ರಾಹ್ಮನಿಗೆ ದೇವರು ಕರೆದಾಗ ಏನ್ ಮಾಡಿದ ಆತನು ತಕ್ಷಣ ಹೊರಟೋದ ನಂಬಿಕೆಯಿಂದಲೇ ಅಬ್ರಾಹ್ಮನು ಕರೆಯಲ್ಪಟ್ಟ ಕೂಡಲೇ ಯಾರು ಕರೆದ ಯಹೋ ದೇವರು ಕರೆದ ದೇವರು ಕರೆದಾಗ ಕರೆಯಲ್ಪಟ್ಟಲು ಕೂಡಲೇ ಕರದಾ ತನ್ನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹುಡುನ ಈ ಅಡ್ರೆಸ್ ಕೊಟ್ಟಿಲ್ಲ ದೇವರು ಹೊರಗ್ಬೇಡ ಅಂತ ಹೇಳ್ದ ರಸ್ತಾ ನೀ ಬಾಂಕಾ ನಾಮ ನತಾಯ ಅಬ್ರಹಂ ಕೋ ಜಿ ಬುಲಾಯ ಕಿಸ್ ಗಾಂ ಕರ್ಕೆ ನೈ ದೇಶಕ ನವಾಬ್ ಬಚ್ಚನ್ ಲಕ್ಷ್ಮ್ ಕೇಳ್ರಿ ನಂಬಿಕೆಯಿಂದಲೇ ಅವನು ವಾಗ್ದಾದ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಯಾರಂತೆ ಅನ್ಯ ದೇಶದಲ್ಲಿ ನಾವು ಅನ್ಯ ದೇಶಕ್ಕೆ ಯಾರಾದರೂ ಪಿಕ್ನಿಕ್ ಎಲ್ಲ ಟೂರಿಗೆ ಹೋಗಿದ್ದೀರಾ ಅನ್ಯ ಜನರಿದ್ದಾಗ ಬಾಳೋಗ್ಯವು ಆ ದೇವರ ಸ್ಟ್ರಾಂಗ್ ದೇವರು ಟೆಂಪೋತ್ ಹೋಗಿರಲಿಲ್ಲ ಟೆಂಪೋ ಹತ್ತಿ ಹೋಗಿರಲಿಲ್ಲ ಹಿಂದೆ ನಡ್ರಿ ಹೋಗೋಣ ಅಂತ ಹೌದಾ ಆ ದೇವ್ರ ಈ ದೇವ್ರ ಅಂತ ಸುತ್ತಾಡಿದ್ರಿ ಆ ರೀತಿ ಪ್ರವಾಸದಲ್ಲಿದ್ದಾಗ ನೀವೇನ್ ಮಾಡ್ತೀರಿ ಹೇಗೆ ಬದುಕಿದ ವಾಗ್ದಾನದ ದೇಶಕ್ಕೆ ಬಂದಾಗ ಹೆಂಗ್ ಬದುಕಿದ ಪ್ರವಾಸಿಗಳಂತೆ ಆತನು ವಾಗ್ದಾದ ದೇಶಕ್ಕೆ ದೇವರು ವಾಗ್ದಾನ ಮಾಡಿದಂತ ದೇಶಕ್ಕೆ ಅಂದರೆ ಈಗಿನ ಇಸ್ರೇಲ್ ದೇಶಕ್ಕೆ ಬಂದಾಗ ಅಲ್ಲಿ ಹೆಂಗೆ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರಿಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು ನೋಡಿ ದೇವರು ವಾಗ್ದಾನ ಮಾಡಿದ್ದು ಈ ದೇಶ ನಿನ್ ಕೊಟ್ಟಿದ್ದೇನೆ ಇಸ್ರೇಲ್ ದೇಶವನ್ನು ನಿನಗೆ ಮತ್ತು ನಿನ್ನ ಸಂತತಿಯವರು ಕೊಟ್ಟಿದ್ದೇನೆ ಅವನು ಹೆಂಗೆ ಬದುಕಿದ ಅಬ್ರಾಹ್ಮ ಬಹಳ ಶ್ರೀಮಂತ ಒಂದು ಯುದ್ಧದ ಸಮಯ ಬಂದಾಗ ಆತನ ಲೋಟನು ಆತನ ತಮ್ಮನ ಮಗನಾದ ಲೋಟನು ಸೆರೆ ಹಿಡ್ಕೊಂಡು ಹೋದ ಅರ್ಸ ಅಬ್ರಾಹ್ಮನಿಗೆ ಕಿವಿಗೆ ಬಿತ್ತು ಸೋದೋಮ್ ಗೋಮರದಲ್ಲಿ ವಾಸ ಮಾಡಿದ ಸೋದೋಮ್ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದಂತ ಅಬ್ರಾಹ್ಮನ ಜೊತೆಯಲ್ಲಿ ಬಂದಂತ ಲೋಟನ ಅಬ್ರಾಹ್ಮನ ತಮ್ಮನ ಮಗ ಆತನು ಆತನ ಆಸ್ತಿ ಆತನ ಹೆಂಡತಿ ಮಕ್ಕಳನ್ನ ಹಿಡ್ಕೊಂಡು ಹೋಗಿರ್ತಾನ ರಾಜ ಅಬ್ರಾಹ್ಮನಿಗೆ ಗೊತ್ತಾದ ಮೇಲೆ ಅಬ್ರಾಹ್ಮನು ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದಂತ ಏನ್ ಹೇಳ್ತದ ವಚನ ಆತನ ಮನೆಯಲ್ಲಿ ಹುಟ್ಟಿ ಬೆಳೆದಂತ ಮೂರ್ನೂರು ಹದಿನೆಂಟು ಯೌನಸ್ಥರನ್ನ ಟ್ರೇಂಡ್ ಅದು ಯುದ್ಧಕ್ಕೆ ಟ್ರೈನ್ ಆಗಿದ್ರು ಅವರು ಎಷ್ಟು ಜನ ಇದ್ರು ಮೂರು ಜನ ಬಂದ್ರೆ ನಾವು ಗುಣಗೊಡ್ತೇವೆ ಹೋಗೋವಲ್ರ ಅಂತ ಅಂತೇಳಿ ಪರಿಸ್ಥಿತಿ ಹೇಗಿದೆ ಹೌದಾ ತುಟ್ಟಿ ಕಾಲ ಚಾ ಕುಡಿಯೋಕ್ಕೂ ಭಾರ ಈಗ ನಮ್ ಬಗ್ಗೆ ಹೇಳ್ತಾ ಇಲ್ಲ ನಾನು ಲೋಕದ ಕಾಲಗಳು ಹೇಳ್ತಾ ಇದ್ದಾನೆ ಪರಿಸ್ಥಿತಿ ಹೇಗಿದೆ ಅಬ್ರಾಹ್ಮನ ಮನೆಯಲ್ಲಿ ಹುಟ್ಟಿ ಬೆಳೆದಂತ ಮೂರ್ನೂರ ಹದಿನೆಂಟು ಯೌನಸ್ಥರನ್ನು ಲೋಟನ ತಮ್ಮನ ಹೌದಾ ಲೋಟನನ್ನು ಬಿಡಿಸ್ಕೊಳ್ಳಿಕ್ಕೆ ಅಬ್ರಾಹ್ಮನು ದಂಡೆತ್ತಿ ಹೋದ ಅಬ್ರಾಹ್ಮನ್ಗೆ ಎಷ್ಟು ವಯಸ್ಸಾಗಿತ್ತು ಅಬ್ರಾಹ್ಮನಿಗೆ ಎಷ್ಟು ವಯಸ್ಸಾಗಿತ್ತು ಇಲ್ಲಿ ರಿಬಿನ್ ಹಾಕ್ರಿ ಇಲ್ಲಿ ರಿಬಿನ್ ಹಾಕ್ರಿ ಹನ್ನೊಂದೇ ಇಬ್ರಿ ಪತ್ರಿಕೆ ಹನ್ನೊಂದರಲ್ಲಿ ರಿಬಿನ್ ಹಾಕ್ರೆ ಹದಿನಾಲ್ಕನೇ ಅದೇ ಆದಿಕಾಂಡ ಹನ್ನೊಂದನೇ ವಚನದಿಂದ ನಾವು ಓದುವ ಗೆದ್ದವರು ಕೆಲವೊಬ್ಬರು ರಾಜರು ಗುಂಪು ಮಾಡಿ ಯುದ್ಧ ಮಾಡಿದರು ಸೋದಂ ಪಟ್ಟಣದ ಮೇಲೆ ಗೆದ್ದವರು ಸೋದೋಮ್ ಗೋಮರ ಪಟ್ಟಣಗಳನ್ನು ಸೋರೆ ಮಾಡಿ ಸುಲಿದು ಸುಲಿಗೆ ಮಾಡಿ ಅವುಗಳಲ್ಲಿದ್ದ ಎಲ್ಲ ಆಸ್ತಿಯನ್ನು ದವಸವನ್ನು ತೆಗೆದುಕೊಂಡು ಹೋದರು ಸೋದೊಮನಲ್ಲಿ ವಾಸವಾಗಿದ್ದ ಅಬ್ರಾಹ್ಮನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡಿದುಕೊಂಡು ಹೋದರು ಆಮೇನ್ ಗ್ರಹಿಸ್ತಾ ಇದ್ದೀರಾ ದೇವ್ರವಾಕ್ಯ ತಪ್ಪಿಸಿಕೊಂಡವನೊಬ್ಬನು ಆತನ ಪಾಳೆಯಲ್ಲಿ ಇದ್ದಂಥ ಒಬ್ಬನು ತಪ್ಪಿಸಿಕೊಂಡವನೊಬ್ಬನು ಇಬ್ರಿಯನಾದ ಅಬ್ರಾಹ್ಮನ ಬಳಿಗೆ ಬಂದು ಇದನ್ನು ತಿಳಿಸಿದನು ಅಬ್ರಾಹ್ಮನು ಅಮೋರಿಯನಾದ ಮೇಮ್ರೆಯನ ತೋಪಿನ ಬಳಿಯಲ್ಲಿ ವಾಸವಾಗಿದ್ದನು ಮೇಂಬ್ರಿಯನು ಎಶ್ಕೋಲ್ ಅನೇರರಿಗೆ ಸಹೋದರನು ಅವ ಇವರಿಬ್ಬರಿಗೂ ಅಬ್ರಾಹ್ಮನಿಗೆ ಒಡಂಬಡಿಕೆ ಇತ್ತು ಅಬ್ರಾಹ್ಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದ ಶಿಕ್ಷಿತರಾದ ಮೂರ್ನೂರ ಹದಿನೆಂಟು ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟು ಆ ರಾಜರನ್ನು ದಾನೂರಿನವರೆಗೆ ಹಿಂದಟ್ಟಿದನು ಆಗ ಅವನು ರಾತ್ರಿ ವೇಳೆಯಲ್ಲಿ ತನ್ನ ದಂಡನ್ನು ಎರಡು ಭಾಗ ಮಾಡಿ ತನ್ನ ಭಟರೊಡನೆ ಅವರ ಮೇಲೆ ಬಿದ್ದು ಹೊಡೆದು ದಮಸ್ಕ ಪಟ್ಟಣದ ಉತ್ತರದ ಕಡೆಯಲ್ಲಿರುವ ಹೋಬಾ ಊರಿನ ತನಕ ಹಿಂದಟ್ಟಿದೆನು ರಾಜರು ಅಪಹರಿಸಿದ್ದ ಎಲ್ಲ ವಸ್ತುಗಳನ್ನು ಅವನು ತೆಗೆದುಕೊಂಡು ತನ್ನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿಯನ್ನು ಬಿಡಿಸಿಕೊಂಡದಲ್ಲದೆ ಸೆರೆಯಲಿದ್ದಂತಹ ಸ್ತ್ರೀಯರನ್ನು ಮಿಕ್ಕಾದವರನ್ನು ತೆಗೆದುಕೊಂಡು ಬಂದನು ಆಮೇನ್ ಅಬ್ರಹ್ಮ ಎಷ್ಟು ಶ್ರೀಮಂತ ಇದ್ದ ಯಾರು ಹೇಳ್ತೀರಿ ಅಬ್ರಾಹ್ಮನ ಮನೆಯಲ್ಲಿ ಎಷ್ಟು ಆಳಿದ್ರು ಅಯ್ಯಯ್ಯ ಅಯ್ಯ ಅಲ್ರಿ ಮೂರ್ನೂರ ಹದಿನೆಂಟು ಜನ ಯೌವನಸ್ಥರು ಯುದ್ಧಕ್ಕೆ ಮುದುಕರಿದ್ರ ಮಕ್ಕಳಿದ್ರ ವೃದ್ಧೆಯಿದ್ರ ಎಷ್ಟಿರ್ಬೇಕು ಎಷ್ಟು ಜನ ಇರ್ಬೇಕು ಇದ್ರ ಮೂರ್ನೂರು ಹದಿನೆಂಟು ಯೌನಸ್ಥರನ್ನ ತಗೊಂಡೋದು ಬಹಳ ಜನ ಇದ್ರು ಅವನ ಮನೆಯಲ್ಲೇ ಅಷ್ಟು ಹುಟ್ಟು ಬೆಳೆದಾಗ ಆ ಮನೆಯಲ್ಲಿ ಎಷ್ಟು ಜನ ಆಳಿದಿರಬೇಕು ಅಬ್ರಹ್ಮನು ಶ್ರೀಮಂತನಾಗಿದ್ದ ಆದರೆ ವಾಗ್ದಾನದ ದೇಶದಲ್ಲಿ ಹೇಗೆ ವಾಸ ಮಾಡಿದ ಯಾತ್ರಿಕನಂತೆ ಗ್ರಹಿಸ್ತಾ ಇದ್ದೀರಾ ಯಾಕೆ ದೇವರು ಅವ್ರನ್ನ ಇದು ನನ್ನ ಶಾಶ್ವತವಾದ ನಾಮ ಹೌದಾ ದೇವರು ಆತನ ಬಗ್ಗೆ ಹೆಚ್ತಾ ಇದ್ದೇನೆ ಅಬ್ರಹ್ಮಾಕ ಯಾಕೋಬರಿಗೆ ಇದು ನನ್ನ ಶಾಶ್ವತ ಹೆಸರು ಅಬ್ರಾಹ್ಮನ ವಿಷಯದಲ್ಲಿ ಪೌಲ ಬರಿತಾ ಇದ್ದಾನೆ ಇಲ್ಲಿ ಪೌಲ ಬರಿತಾ ಇದ್ದಾನೆ ಇಸ್ರೇಲ್ ದೇಶಕ್ಕೆ ದೇವರು ಹೇಳಿದಾನೆ ಈ ಸ್ಥಳ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಈ ಪಟ್ಟಣವನ್ನು ಕೊಟ್ಟಿದ್ದೇನೆ ಇಟ್ ಈಸ್ ಅ ಪರ್ಮನೆಂಟ್ ಪ್ಲೇಸ್ ಫಾರ್ ಯು ಈ ಲೋಕದಲ್ಲಿ ಭೂಲೋಕದಲ್ಲಿ ಇದು ಶಾಶ್ವತವಾಗಿ ನಿಮ್ಗೆ ಇದು ಪಟ್ಟಣ ಕೊಟ್ಟಿದ್ದೇನೆ ಅಂತ ಯಹೋ ದೇವರು ಆಣೆ ಮಾಡಿ ಅಬ್ರಾಹ್ಮನಿಗೆ ಕೊಟ್ಟರು ಕೂಡ ಅಬ್ರಹ್ಮ ಹೆಂಗ್ ವಾಸ ಮಾಡಿದ ಯಾತ್ರಿಕರಂತೆ ವಾಸ ಮಾಡ್ತಾ ಇದ್ದೀರಾ ನೋಡಿ ಇದನ್ನ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಕ್ಕೆ ಅರ್ಥ ಇದೆ ಆ ಜನರು ಅಲ್ಲಿ ಸದುಕಾಯರು ಹಾಕಿದ ಪ್ರಶ್ನೆಗೆ ನೀವು ಧರ್ಮಶಾಸ್ತ್ರ ನೀವು ಅರ್ಥ ಮಾಡಿಕೊಳ್ಳಿಲ್ಲ ನಾವು ಸದುಕರಂತೆ ಕಂಡಿಲ್ಲದವರಾಗಿರಬಾರ್ದು ಏನು ಹೇಳಿದ ಹೇಗೆ ಬದುಕಿದ ಅಬ್ರಾಂ ಇಸಾಕ ಯಾವ ರೀತಿ ಬದುಕಿದ್ರು ಬರ್ತೀರಾ ವಾಪಸ್ಸು ಇಬ್ರಿ ಹನ್ನೊಂದಕ್ಕೆ ನಂಬಿಕೆಯಿಂದಲೇ ಅವನು ಒಂಬತ್ತನೇ ವಚನ ನಂಬಿಕೆಯಿಂದಲೇ ಅವನು ವಾಗ್ದಾದ ದೇಶಕ್ಕೆ ವಾಗ್ದಾನ ಮಾಡಿದ ದೇಶಕ್ಕೆ ಬಂದಾಗ ದೇವರು ವಾಗ್ದಾನ ಮಾಡಿ ಕೊಟ್ಟಂತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರಿಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು ಆಮೇನ್ ಯಾಕೆ ಸ್ವಂತ ದೇಶ ದೇವರು ಈ ದೇಶ ನಿನ್ನಂದು ಕೊಟ್ಟಾಗ ಅಬ್ರಾಹ್ಮನಿಗೆ ಒಂದು ಮನೆ ಕಟ್ಟಲಿಕ್ಕೆ ಏನಾಗಿತ್ತು ಗ್ರಹಿಸ್ತಾ ಇದ್ದೀರಾ ಯಾರು ಹೇಳ್ತೀರಿ ಯಾಕೆ ಅವನು ಅನ್ಯ ದೇಶದಲ್ಲಿ ಇದ್ದಂತೆ ನಾವು ಹೊರಗಡೆ ಪ್ರವರಣದಲ್ಲಿ ಹೋದಾಗ ನಾವು ಅಲ್ಲಿ ಜಗ ನೋಡ್ತೇವೆ ಇಲ್ಲೊಂದು ಹೊಲ ತಗೊಳ್ಳೋಣ ಒಂದು ಪ್ಲಾಟ್ ತಗೊಳ್ಳೋಣ ಅಂತೇವೆ ನಾವು ಮೈಸೂರಿಗೆ ಹೋಗ್ತಿರಲ್ಲ ಎಲ್ಲೂ ಈ ಮೈಸೂರು ನೋಡ್ಬೇಕಂತ ಹೋಗ್ತಿರಲ್ಲ ಮೈಸೂರಿಗೆ ಹೋದಾಗ ಪ್ಲಾಟ್ ನೋಡ್ಕೊಂಡ್ ಬರ್ತೀರೇನು ಟ್ರಿಪ್ಪಿಗೆ ಹೋಗ್ಯಾರ ಕುಟುಂಬ ಸಮೇತ ಹೋಗ್ಯಾರ ಸೈಟ್ ಸೀಯಿಂಗಿಗೆ ಹೋಗ್ಯಾರ ಸೈಟ್ ನೋಡಿಕೊಂಡು ಬೃಂದಾವನ ಗಾರ್ಡನ್ ನೋಡ್ಕೊಂಡು ಎಲ್ಲ ಅರಮನೆ ನೋಡಿಕೊಂಡು ಮತ್ತೆ ವಾಪಸ್ ಬರ್ತೀವಿ ಅಲ್ಲೊಂದು ಪ್ಲಾಟ್ ತಗೋತೀರಿ ಯಾತ್ರಿಕರಂತೆ ಹೆಂಗ್ ಹೆಂಗ್ ಜೀವಿಸ್ತೀರಿ ಯಾತ್ರಿಕರಂತೆ ಹೋದ್ರಿ ಅಲ್ಲಿ ನಾವು ಯಾತ್ರಿಕರಾಗಿದ್ದೇವೆ ಇಲ್ಲಿ ಇರಾಕೆ ಬಂದಿಲ್ಲಪ್ಪ ನಮ್ಮ ಊರೈತಿ ಅಲ್ಲಿ ವಾಪಸ್ ಹೋಗ್ಬೇಕು ಗ್ರಹಿಸ್ತಾ ಇದ್ದೀರಾ ಅನ್ಯ ದೇಶದಲ್ಲಿ ಇದ್ದವನಂತೆ ಇದು ಈ ವಚನಗಳು ಈ ವಚನಗಳು ಹೆಚ್ಚಾದ ಸಭೆಗಳಲ್ಲಿ ಬೋಧಿಸುವುದಲ್ಲ ಅದಕ್ಕೆ ಬೋಧಿಸ್ತಾ ಇದ್ದಾನೆ ಎಲ್ಲಿ ನಾವು ನಿತ್ಯ ಜೀವ ನಿತ್ಯ ಜೀವದ ಮಾರ್ಗ ಇದು ನಿತ್ಯ ಜೀವದ ಮಾರ್ಗವನ್ನು ತೋರಿಸ್ತಾ ಇದ್ದಾನೆ ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಅಬ್ರಾಹ್ಮನಿಗೆ ಏನು ವಾಗ್ದಾನ ಮಾಡಿದ ಅದನ್ನೇ ಇಸಾಕ ಮತ್ತು ಯಾಕೊಬ್ಬರಿಗೂ ಕೂಡ ಯಹೋ ದೇವರು ವಾಗ್ದಾನ ಮಾಡಿದ ಅದಕ್ಕೆ ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸ್ಸಾಕನು ಯಾಕೊಬ್ಬರು ಅವನಂತೆ ಡೇರೆಗಳಲ್ಲಿ ವಾಸಿಸಿದರು ನೋಡಿ ಅಬ್ರಾಹ್ಮ ಎಷ್ಟು ಅವ್ರ ಮೇಲೆ ಪರಿಣಾಮ ಬೀರಿದ್ದ ಮಮ್ಮಗನು ಮೊಮ್ಮಗನು ಕೂಡ ಅವನಂತೆ ಡೇರೆಗಳಲ್ಲಿ ವಾಸ ಮಾಡಿದ ಇಸ್ಸಾಕನು ಕೂಡ ಅಬ್ರಾಹ್ಮನಿಗೆ ಪ್ರಶ್ನೆ ಮಾಡಲಿಲ್ಲ ಅವನು ಕೂಡ ಡೇರೆಯಲ್ಲಿ ವಾಸ ಮಾಡಿದ ಯಾಕೆಂದರೆ ಯಾಕಂತ ಹೇಳ್ತಾನೆ ಯಾಕೆ ಡೇರಿಯಲ್ಲಿ ವಾಸ ಮಾಡಿದ್ರು ಮುಂದಿನ ವಚನ ನೋಡಿ ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಿದ್ದನು ಆಮೇನ್ ಇದನ್ನ ಯೇಸು ಸ್ವಾಮಿ ನಮಗೂ ಹೇಳಿದಾನ ನನ್ಗೆ ಗೊತ್ತಿಲ್ಲ ಅಬ್ರಾಹ್ಮನಿಗೆ ದೇವರು ಹೇಳಿದ್ದೋ ಇಲ್ಲ ಅಂತ ನೀನು ಯಾತ್ರಿಕನಂತೆ ಜೀವಿಸು ಇಲ್ಲ ಅಂತ ಹೇಳಿಲ್ಲ ಹೇಳಿದಾನ ದೇವರು ಈ ದೇಶವನ್ನು ನಿನಗೆ ನಿನಗೆ ಮತ್ತು ನಿನ್ನ ಸಂತತಿಯವ್ರಿಗೆ ಕೇಳ್ತಾ ಇದ್ದೀರಾ ಎಷ್ಟು ಮಂದಿಗೆ ನಿದ್ರೆ ಬರ್ತಾ ಇದೆ ನಿತ್ಯ ಜೀವ ಕದಿಲಿಕ್ಕೆ ಸಹಿತನ ಪ್ರಯತ್ನ ಮಾಡ್ತಾನೆ ಅಲರ್ಟ್ ಆಗಿರಿ ನಿದ್ದೆ ಬಂದರೆ ಅದ್ನಿಲ್ರಿ ನಿದ್ದೆ ಹೋಗ್ತದ ಆದ್ರೆ ವಚನ ಬಿಡಬೇಡ್ರಿ ಅಬ್ರಾಹಮನು ಪ್ರವಾದಿಯಾಗಿದ್ದಂಥ ವಚನ ಇದೆ ಇಪ್ಪತ್ತು ಏಳು ಆದಿಕಾಂಡ ಇಪ್ಪತ್ತು ಏಳು ಏನು ಹೇಳ್ತದ ಅಬ್ರ ದೇವರೇ ಹೇಳ್ತಾ ಇದ್ದಾನೆ ಅಬ್ರಹ್ಮನು ಪ್ರವಾದಿಯಾಗಿದ್ದಾನೆ ಅಂತ ಅಬ್ರಾಹಮನು ಪ್ರವಾದಿಯಾಗಿದ್ದ ಅದರಿಂದ ದೇವ್ರು ಅವನಿಗೆ ತಿಳಿಸಿದ್ದ ಅವನು ಪರಲೋಕ ಭಾವಧನಾಗಿದ್ದ ಏನು ಯಾವ ಪಟ್ಟನ್ನು ನೋಡ್ತಾ ಇದ್ರು ಅಬ್ರಾಂ ಇಸಾಕ್ ಯಾಕೊಬ್ಬರು ಯಾವ ಪಟ್ಟನ್ನು ಮಾಡ್ ನೋಡ್ತಾ ಇದ್ರು ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಶಾಶ್ವತವಾಗಿ ಎಂದಿಗೂ ಬೆಳೆದಂತ ಅದರ ಅಸ್ಥಿವಾರಗಳು ಕದ್ಲಿಕ್ಕೆ ಆಗುದಿಲ್ಲ ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ಆಮೇನ್ ಇಸಾಕನು ಹಂಗೇನಾ ಇಸಾಕನು ಈಶ್ವರ ಐಶ್ವರ್ಯಂತನಾಗಿದ್ದ ಇಪ್ಪತ್ತಾರನೇ ಅಧ್ಯಯದಲ್ಲಿ ನೋಡಿ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಯದಲ್ಲಿ ಐ ಐಜಾಕನ ಬಗ್ಗೆ ಇಸಾಕನ ಬಗ್ಗೆ ಇಪ್ಪತ್ತಾರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ತೇವೆ ಹನ್ನೆರಡನೇ ವಚನ ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ಮರಗಾಲ ಬರಗಾಲದ ಸಮಯದಲ್ಲಿ ಕೇಳ್ತಾ ಇದ್ದೀರಾ ದುಷ್ಕಾಳ ಪಡ್ಲ ಹೇ ಮಳೆ ಇಲ್ಲ ಬರಗಾಲದ ಸಮಯದಲ್ಲಿ ಈ ಸಾಕನಿಗೆ ದೇವ್ರು ಹೇಳ್ತಾನೆ ಈ ದೇಶ ನೆನ್ ಕೊಟ್ಟಿದ್ದೇನೆ ಈ ದೇಶ ನೆನ್ ಕೊಟ್ಟಿದ್ದೇನೆ ಈ ದೇಶ ಬಿಟ್ಟು ಹೋಗ್ಬೇಡ ನಿನ್ನ ತಂದೆಗೂ ಕೊಟ್ಟಂತ ದೇಶ ಇದು ಬರಗಾಲ ನಿನಗೆಲ್ಲ ಗ್ರಹಿಸ್ತಾ ಇದ್ದೀರಿ ಯಹೋ ದೇವ್ರು ಐಸಾಕನಿಗೆ ಹೇಳಿದ್ದೇನೆಂದ್ರೆ ಈ ದೇಶ ಈ ದೇಶದಲ್ಲಿ ಬರಗಾಲ ಉಂಟು ಆದರೆ ನಿನಗಲ್ಲ ಗ್ರಹಿಸ್ತಾ ಇದ್ದೀರಾ ಈ ದೇಶದಲ್ಲಿ ಬರಗಾಲ ಉಂಟು ಆದರೆ ನಿನಗಲ್ಲ ನೀನು ಬಿತ್ತು ಬರಗಾಲದಲ್ಲಿ ಈ ಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತು ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಹೊಂದಿದನು ಯಹೋನು ಅವನನ್ನು ಅಭಿವೃದ್ಧಿಪಡಿಸಿದನು ಯಾರು ಅಭಿವೃದ್ಧಿಪಡಿಸಿದರು ಬೆಳೆ ಬೆಳೆಯಿಂದ ಅಪ್ಪಣೆ ಕೊಟ್ಟವನು ಯಾರು ಯಹೋನು ಯಹೋನು ಅವನನ್ನು ಅಭಿವೃದ್ಧಿಪಡಿಸಿದನು ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು ಅವನಿಗೆ ದನ ಕುರಿಗಳ ಸಂಪತ್ತು ಅನೇಕ ಸೇವಕ ಜನವು ಇದ್ದವು ಅಬ್ರಾಹ್ಮನಂತೆ ಇವನು ಹಶರಂತೆ ಆಗಿದ್ದ ಎಷ್ಟು ಮಂದಿ ಸೇವಕರನ್ನು ಇಟ್ಕೊಂಡಿದ್ದೀರಿ ಮನೆಯಲ್ಲಿ ಎಷ್ಟು ಮನೆಯಲ್ಲಿ ಆಳ್ಗ ಆಳುಗಳು ನಿಮ್ಮನೆಯಲ್ಲಿ ಆಳುಗಳು ಇಟ್ಕೊಂಡು ಅವ್ರು ಎಷ್ಟು ಜನ ಇದಾರೆ ಇಲ್ಲಿ ಇದ್ದೀರಾ ಗರ್ಮೇಜ್ ಗರ್ಮೇಜ್ ಸರ್ವಂಟೆ ಆಳುಗಳು ಆದ್ರೆ ಈ ಸಾಕನಿಗೆ ದೇವರು ಇಲ್ಲಿ ಏನು ವಚನ ಏನು ಹೇಳ್ತದೆ ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು ಅವನಿಗೆ ದನ ಕುರಿಗಳ ಸಂಪತ್ತು ಅನೇಕ ಸೇವಕ ಜನವು ಇದ್ದವು ಇದನ್ನು ನೋಡಿ ಫಿಲಿಸ್ಟಿಯರು ಹೊಟ್ಟೆಗಿಚ್ಚು ಪಟ್ಟರು ಪಕ್ಕ ದೇಶದ ಫಿಲಿಸ್ಟಿಯರು ಇವನು ಬೆಳೆದಿದ್ದು ನೋಡಿದರೆ ಅವ್ನು ನೋಡಿಕೊಂಡು ಹೊಟ್ಟೆಗಿಚ್ಚು ಫಿಲಿಷ್ಟಿಯರಿಗೆ ಹೊಟ್ಟೆ ಹೊಟ್ಟೆಗಿಚ್ಚಾಯ್ತು ಅವನ ತಂದೆಯಾದ ಇಸಾಕನ ತಂದೆಯಾದ ಅಬ್ರಾಹ್ಮನ ಸೇವಕರು ಅಬ್ರಾಹ್ಮನ ಕಾಲದಲ್ಲಿ ತೋಡಿದ್ದ ಬಾವಿಗಳನ್ನು ಫಿಲಿಸ್ಟಿಯರು ಮಣ್ಣು ಹಾಕಿ ಮುಚ್ಚಿದ್ರು ತೆಗೆದಿದ್ದು ಗಿಡ ಮರ ತಂದು ಹೊಟ್ಟೆಗಿಚ್ಚಿ ಮನುಷ್ಯಾಗ ಯಾವಾಗ ತಾನು ಬೆಳಕಾಗುದಿಲ್ಲ ಆವಾಗ ಏನ್ ಮಾಡ್ತಾನ ಅಡ್ಗಾಲ್ ಹಾಕು ಕೆಲಸ ಮಾಡ್ತಾನ ಹೌದಲ್ಲ ಹೆಂಗರ ಇಡ್ವಿ ನಮ್ಗಂತೂ ಬೆಳಕಾಗೋಲ್ತು ನಡಿ ಸ್ಮಶಾನಕ್ಕ ಮಾಡಿಕಿ ಮಾಡಿ ಇವ್ರನ್ನ ಹಾಳು ಮಾಡಿಬಿಡುವ ಹೌದಲ್ಲ ಇವರು ದೇವರು ಸ್ಟ್ರಾಂಗು ಇವರು ಭಾಳ ಮುಂದೆ ಬರಕತ್ತಾರ ಇವ್ರಿಗೆ ಭಾಳ ಆಶೀರ್ವಾದ ಆಗತ್ತೈತಿ ಇವ್ರಿಗೆ ತಡೆಯಕ್ಕಾಗೋಲ್ತು ನನಗೆ ಏನು ಮಾಡೋನು ಮಾಡಿಕೆ ಮಾಡಿದರೂ ನಿಮ್ಮೆಲ್ ತಾಗೋದಿಲ್ಲ ಅವಾಗ ಏನು ಮಾಡ್ತಾರೆ ಹಿಂಗೆ ರೋಡ್ ಬ್ಲಾಕ್ ಮಾಡೋದು ಹೊಟ್ಟೆ ಗಿಚ್ಚು ಪಟ್ಟಾಗ ನಾವು ಅರ್ಥ ಮಾಡ್ಕೋಬೇಕು ಏನಾಗತ್ತೈತೆ ಅವ್ರಿಗೆ ಹೊಟ್ಟೆಯಾಗ ಕಿಚ್ಚು ಬಿದ್ದೈತಿ ಹೊಟ್ಟೆಯಾಗ ಬೆಂಕಿ ಬಿದ್ದೈತ್ರಿ ಹಿಂಗೇ ಆಗ್ತೇತಲ್ರಿ ಅವನ ತಂದೆಯಾದ ಅಬ್ರಾಹ್ಮನ ಸೇವಕರು ಅಬ್ರಾಹ್ಮನ ಕಾಲದಲ್ಲಿ ತೋಡಿದ್ದ ಬಾವಿಗಳನ್ನು ಫಿಲಿಷ್ಟಿಯರು ಮೊಣ್ಣೆ ಹಾಕಿ ಮುಚ್ಚಿದರು ಯಾಕೆಂದ್ರೆ ಹೊಟ್ಟೆಗೆಚ್ಚಾಯ್ತು ಅವ್ರಿಗೆ ಹೀಗಿರ್ಲಾಗಿ ಅರಸ ಬಂದ ಈಗ ಅಭಿಮೇಲಕ್ಕನು ಫಿಲಿಸ್ಟೀರ ಅರಸನಾದ ಅಭಿಮೇಲಕ್ಕನು ಇಸ್ಸಾಕನಿಗೆ ಬಂದು ಬೆಟ್ಟಾಗ್ತಾ ಹಾಕ್ತಾ ಇದ್ದಾನೆ ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದಿ ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದಿ ಆದ್ದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು ಎಂದು ಹೇಳಲು ಇಸಾಕನು ಅಲ್ಲಿಂದ ಹೋಗಿ ಗೇರಾರ್ ತಗ್ಗಿನ ಬೈಲಿನಲ್ಲಿ ಬಿಡಾರವನ್ನು ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು ಅವನು ಬಿಟ್ಟು ನಿನಗೆ ನೋಡಿದರೆ ನೀ ನಮ್ಕಿಂತ ಬಲಿಷ್ಠನಾಗಿದ್ದಿ ಐಶ್ವರ್ಯವಂತನಾಗಿದ್ದಿ ಅದಕ್ಕೆ ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗು ಅಂದ್ರೆ ಒಂಟೆ ಬಿಟ್ಟ ನಾವು ಏನು ಮಾಡ್ತಿದ್ವಿ ನಾವಿದ್ರೆ ಮಾಡ್ತಿದ್ವಿ ಒಂದು ಕೈ ತೋರಿಸೇ ಬಿಡು ಅಂತಡಿ ಯಾಕಂದ್ರೆ ಅವನ ಬಾಯಿಂದ ಹೇಳ್ಯಾನ ನೀನು ನನಗಿಂತ ಬಲಿಷ್ಠನಾಗಿದ್ದೀನಿ ಹೌದಾ ಅವನು ಆ ಅರಸ ಹೇಳ್ಬಿಟ್ಟನ್ ತನ್ನ ಬಾಯಿಂದ ನೀನು ನಮ್ಗಿಂತ ಬಲಿಷ್ಠನಾಗಿದ್ದೀ ಈ ದೇಶವನ್ನು ಬಿಟ್ಟು ನಿನ್ನಿಂದ ನಮಗೆ ಭಯ ಆಗ್ತಾ ಇದೆ ಅದಕ್ಕೋಸ್ಕರ ನೀನು ಈ ದೇಶವನ್ನು ಬಿಟ್ಟು ಹೋಗೋದಾಗ ಹೊಂಟೆ ಬಿಟ್ಟ ಎಂಥ ಸ್ವಭಾವಂದು ಪರಲೋಕ ಭಾವದವರು ಲಕ್ಷಣಗಳು ನಾವು ಇದರ ತಡಿ ಒಂದು ತೋರಿಸಿ ಬಿಡ್ತೇನೆ ಎಲ್ಲಿ ಬೇಕಾರು ಹೋಗು ದೇವರೇ ಮುಗಿಸ್ಬಿಡವನ್ನ ನಮ್ಮ ಪ್ರಾರ್ಥನೆ ಎಸ್ವೇ ನನ್ನ ಮ್ಯಾಗ ಮಾಡಿಕೆ ಮಾಡ್ ಮುಗಿಸ್ಬಿಡ ಹೌದಲ್ಲ ಬೆಂಕಿ ನಾವು ಬಾ ಇಲ್ಲ ಯಾಕೋಬ್ಬ ಮತ್ತು ಯುಹಾನ ಸ್ವಾಮಿ ಕೇಳ್ತಾರಲ್ಲ ಸಮಾರಿಯದವ್ರ ಮೇಲೆ ಏಲಿಯನು ಏಲಿಯನ ಅಥವಾ ಎಲೇಶ ಏಲಿಯನು ಕೆಲವರು ಥರ ಯಾವ್ದರು ಒಂದು ಹಾಕ್ಲಿ ಅಂತ ಎಲಿಯನ್ನು ಬೆಂಕಿ ಬರೆಸಿದಂತೆ ಸಮಾರ್ಯದ ಮೇಲೆ ಬೆಂಕಿ ತರಿಸ್ಲಿಕ್ಕೆ ನಿನ್ನ ಮನಸ್ಸುಂಟ ಯಾಕೋಬ ಮತ್ತು ಯೋಹಾನ ಸ್ವಾಮಿಗೆ ಕೇಳ್ತಾ ಇದ್ದಾರೆ ನಾವು ತಿಳ್ಕೊಬೇಕು ಎಂಥ ಮನೋಭಾವನೆ ನೋಡಿ ಅಲ್ಲಿ ಅವನು ಹೇಳಿದ ತಕ್ಷಣ ಅರಸ ಹೇಳಿದ ತಕ್ಷಣ ಅಲ್ಲಿಂದ ಹೊರಟ ಯಾಕೆಂದ್ರೆ ನಮ್ಮ ನಾವು ಯಾತ್ರಿಕರು ತೋರಿಸ್ಕೊಟ್ರೆ ಅವರು ತಾವು ಯಾತ್ರಿಕರು ಅಂತ ಯಾಕೆಂದರೆ ಏ ನಿನ್ನ ಸ್ವಂತ ಜಾಗ ನೀ ಕೊಟ್ಟೆ ಅವ್ರಿಗೆ ಅವು ಹೇಳಿ ಬಿಟ್ಟು ಹೋಗುವಂತ ಹೆಂಗಾದರೂ ಅವನು ಹೇಳಿದ್ದ ನಿನಗೆ ನಿನ್ನಿಂದ ಭಯ ಆಗ್ತಾ ಇದ್ದೀ ನಮ್ಗಿಂತ ಬಲಿಷ್ಠನಾಗಿದ್ದೆ ಅಂತ ನನ್ಗಿಂತ ನೀನು ಬಲಿಷ್ಠನಾಗಿದ್ದೀ ಅದಕ್ಕೆ ಈ ಊರು ಬಿಟ್ಟು ಹೋಗಂತಂದಾಗ ನಾವೇನು ಮಾಡ್ತಿದ್ವಿ ನಾವ್ಯಾಕೆ ಹೋಗುದ ಮನೆಯಾಗಿನವ್ರು ಎಲ್ಲರೂ ಸಣ್ಣವರು ದೊಡ್ಡವರು ತೋಳಿರಿಸಿ ನಿಂತು ಬಿಡ್ತಾರೆ ಅವ್ರನ್ನ ಉಡ್ಸಂತಡಿ नाक हो न रुढी आि इकड बिटोद ग्रहस्तिरा श्रीमंतन वचन नोडी वचन बेरे भाषे ओदव मराठी मे पड तेर्वा वचन तो थोर झाला आणि उत्तरोत्तर उत्कर्ष उत्तर उत्तर पाहून मोठा मराठी मे बोल दुबारा पडिय तो थोर झाला थोर थोर झाला मोठा काय मोठा, थोर अंतर दोडव दो। श्रीमंतन ऐश्वर्यात ओके ओके okay. okay. आणि उत्तरोत्तर उत्कर्ष पाऊन मोठा संपन्न झाला मोठा उत्कर्ष पाऊन मोठा संपन्न झाला हम्म इंग्लिश इंग्लिश तुम्ही अनुदू अँड अ मॅन बिकेम रिच दिजैक बिकेम रिच एंड गोर एंड मोर एंटी बिकेम वेरी वेल्दी वेल्दी और वहां बड़ा हिस्सा बड़ा बड़ा और उसकी उन्नति होती चली गई यहां तक कि वहां अति महान पुरुष हो गया जब उसके ಬೇಡ್ ಬಕರಿ ಗಾಯ್ ಬಯಲ್ ಅವರು ಬಹುತ್ ಬಹುತ್ಸೆ ದಾಸ್ ದಾಸಿಯ ಹುಯಿ ತಬ್ಲಿಸ್ಟೀಲು ಫಿಲಿಸ್ಟಿ ಉಸ್ಸೆ ಡಾಕರ್ ನೆಲೆಗೆ ಜಲನೂಲೆಯವನ್ಕೋ ಇಲ್ಲಿ ನೋಡಿ ಅಬ್ರಹ್ಮಿ ಇಸ್ಕನು ಆ ಯಾಕೋಬನು ಕೂಡ ಶಿವರಂದನಾಗಿದ್ದ ಆದರೂ ಕೂಡ ಅವರು ದೇವರು ಸ್ವಂತ ವಾಗ್ದಾನದ ದೇಶ ಇಸ್ರಾಯಲ್ ನೆನಗೋಸ್ಕರ ಕೊಟ್ಟಿದೆ ಆ ಹೆಸರೇ ಆ ದೇಶದ ಹೆಸರೇನು ಕಾನಾನ್ ದೇಶದ ಹೆಸರೇನು ಇಸ್ರೈಲ್ ಇಸ್ರೇಲ್ ಅಂದ್ರೆ ಯಾಕೋಬನ ಹೆಸರು ಆ ದೇಶಕ್ಕೆ ಕೂಡ ದೇವರು ಇಸ್ರೈಲನ್ನ ಹೆಸರು ಕೊಟ್ಟು ಆ ಹೆಸರು ಆತನದಾಗಿತ್ತು ಯಾಕೋಬನ ಹೆಸರು ಏನಂತ ಕೊಟ್ಟ ದೇವರು ಇಸ್ರೇಲ್ ಅಂತ ಹೆಸರು ಕೊಟ್ಟ ಆ ದೇಶವನ್ನೇ ಅವನು ಕೊಟ್ಟಿದ್ದ ಸ್ವಂತ ಹೆಸರಿನಲ್ಲಿ ಇದ್ದಂತ ದೇಶ ಆ ದೇಶದಲ್ಲಿ ಅವರು ಯಾತ್ರಿಕರಾಗಿ ವಾಸ ಮಾಡಿದ್ರು ಗ್ರಹಿಸ್ತಾ ಇದ್ದೀರಾ ದೇವರು ಅದಕ್ಕೆ ಮೆಚ್ಕೊಂಡ ಯಾಕೆಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಈ ಸ್ವಾಮಿ ಹೇಳಿದ್ದು ಭೂಲೋಕದಲ್ಲಿ ಗಂಟು ಕಟ್ಕೋಬೇಡ ಪರಲೋಕದಲ್ಲಿ ಗಂಟು ಕಟ್ಕೋ ಅಂತ ಹೇಳಿದನ ನಾವು ಓದಿದ್ದೇವಾ ಈ ವಿಷಯದಲ್ಲಿ ಓದಿದ್ದೇವಾ ಲೋಕನ ಸುವಾರ್ತಿ ಹನ್ನೆರಡರಲ್ಲಿ ಮೂವತ್ಮೂರು ಮೂವತ್ನಾಲ್ಕು ತರ್ಟಿ ತ್ರೀ ಅಂಡ್ ತರ್ಟಿ ಫೋರ್ ಎಲ್ಲರೂ ಕೇಳ್ತಾ ಇದ್ದೀರಾ ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡ್ರಿ ಸ್ವಾಮಿ ಹೇಳ್ತಾ ಇದ್ದಾರೆ ನಿಮ್ಗಿರುವುದನ್ನ ಮಾರಿಬಿಟ್ಟು ದಾನ ಕೊಡ್ರಿ ಹಳೇವಾಗದಂತ ಹಮ್ಮಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ ದ್ರವ್ಯಗಳನ್ನು ಇಟ್ಟುಕೊಳ್ಳಿರಿ ಅಲ್ಲಿ ಕಳ್ಳನ್ನು ಸಮೀಪಕ್ಕೆ ಬರುವುದಿಲ್ಲ ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ ಆಮೇನ್ ಹೌದಾ ನಮ್ಮ ಗಂಟೆಲ್ಲಿದೆ ಅಲ್ಲೇ ನಮ್ಮ ಮನಸ್ಸಿರ್ತದೆ ಈ ಕಾರಣದಿಂದ ಅಬ್ರಾಂ ಇಸಾಕ್ ಯಾಕೋಬರು ಪರಲೋಕ ಭಾವದವರಾಗಿದ್ದರು ಅವರು ಅಸ್ಥಿವಾರದ ಮನೆಯನ್ನ ಕಟ್ಟಲಿಲ್ಲ ಯಾಕೆಂದರೆ ಅವ್ರ ನಿರೀಕ್ಷೆ ಅವ್ರ ದೃಷ್ಟಿ ಎಲ್ಲಿತ್ತು ಹೌದಾ ನೀವು ಯಾತ್ರಿಕರಿದ್ದಾಗ ನಿಮ್ಮ ದೃಷ್ಟಿ ಎಲ್ಲಿರ್ತದ ಮನೆಗೆ ಹೋದ್ರೆ ಸಾಕಾಗಿರ್ತೈತಿ ಹೌದಲ್ಲ ಒಂದು ದಿವಸ ಎರಡು ದಿವಸ ಸೈಟ್ ಸೀಯಿಂಗ್ ಚೆನ್ನಾಗಿರ್ತದ ಮೂರನೇ ದಿವಸ ಸಾಕ್ ಬಿಡಪ್ಪ ನೋಡಿ ಸೈಟ್ ಬ್ರನ್ನವನ್ ಗಾರ್ಡನ್ ನೋಡಿದ್ಕೊಳ್ಳೆ ಅಲ್ಲಿ ಜಗತ್ತು ಅಂತ ಅನಿಸ್ತದ ನಿಮ್ಗೆ ಮನೆಗೆ ಹೋಗೋ ನಡಿಯಪ್ಪ ಬಹಳ ದಿಸ ಹೌದೋ ಅಲ್ಲ ಮಮ್ಮಿ ಮುಖ ನೆನಪಾಗ್ತದ ಹೌದೋ ಏನೋ ಕಳ್ಕೊಂಡಂಗೆ ಆಗ್ತದ ನಮ್ಮ ಮನೆಗೆ ಬರುವುದು ನಮ್ಗೆ ಇರ್ತದ ಅದಕ್ಕೆ ಅದರಂತೆ ಅಬ್ರಾಂ ಯಾಕೋಬ್ಸಾಕರು ಪರಲೋಕ ಭಾವದವರಾಗಿ ಅಲ್ಲಿ ವಾಸ ಮಾಡಲಿಲ್ಲ ಅವರು ಯಾತ್ರಿಕರಂತೆ ಬದುಕಿದ್ರು ಇಸಾಕನಿಗೆ ದೇವರು ನೀನು ಯಾತ್ರಿಕನಂತೆ ಬದುಕು ಅಂತ ಆ ದೇಶದಲ್ಲಿ ಯಾತ್ರಿಕನಂತೆ ಬದುಕು ಯಾವ ರೀತಿ ನಿನ್ನ ತಂದೆ ಯಾತ್ರಿಕನಾಗಿ ಬದುಕಿದ ಅದೇ ರೀತಿಯಲ್ಲಿ ನೀನು ಈ ದೇಶದಲ್ಲಿ ಯಾತ್ರಿಕನಾಗಿ ಬದುಕು ಅಂತ ಹೇಳಿದ ನಮಗೂ ಕೂಡ ಸ್ವಾಮಿ ಅದನ್ನೇ ಹೇಳಿದ್ದಾನೆ ನೀವು ಪರಲೋಕ ಭಾವದವರಾಗಬೇಕು ಬಹಳ ಜನಕ್ಕೆ ಇದು ಗೊತ್ತಿಲ್ಲ ಈ ಸ್ವಾಮಿ ಹೇಳಿದ್ದು ಯಾಕೆಂದರೆ ಅಬ್ರಾಂ ಇಸಾಕನ ದೇವರು ನಾನು ಅಬ್ರಾಮನ ದೇವರು ಇಸಾಕನ ದೇವರು ಯಾಕೊಬ್ಬನ ದೇವರು ಅನ್ನುವಂಥ ಏನೋ ನಾನು ಜೀವಿತರಿಗೆ ದೇವರಾಗಿದ್ದೇನೆ ಯೇಸು ಸ್ವಾಮಿ ಜೀವಿತರಿಗೆ ಮಾತ್ರ ದೇವರು ನಮ್ಮ ದೇವರು ಅಂತ ನಾವು ಅವನಿಗೆ ಹೇಳ್ಕೊಳ್ಳೋದಾದರೆ ನಾವು ಎಂಥವರಾಗಿರ್ಬೇಕು ಪರಲೋಕ ಭಾವದವರಾಗಬೇಕು ಈ ವಿಷಯಗಳನ್ನು ಅದಕ್ಕೆ ಭೂಲೋಕದಲ್ಲಿ ಗಂಟು ಕಟ್ಕೋಬೇಡ ಅಂತ ಈ ಸ್ವಾಮಿ ಹೇಳಿದಾನೆ ಎಲ್ಲರೂ ಪ್ರಶ್ನೆ ಕೇಳೋದು ನನಗೆ ಬೆಟ್ಟದವರು ಸೇವೆ ಮಾಡ್ತಾ ಇದ್ರಿ ಹೌದ್ರಿ ಮನೆ ಮಾಡಿರೇನಿಲ್ಲ ಮನೆ ಅಲ್ಲಿ ಮಾಡೇವಪ್ಪ ಇಲ್ರಿ ಮಾಡಬೇಕು ನೀ ಪಾಸ್ಟ್ ಆಗಿ ನೀವು ಮನೆ ಮಾಡಲಿಲ್ಲ ಅಂದ್ರೆ ಮತ್ತೆ ಉಪಯೋಗ ನೀನು ಪಾಸ್ಟ್ ಆಗಿ ಮನೆ ಮಾಡಲಿಲ್ಲ ಅಂದ್ರೆ ಏನು ಉಪಯೋಗ ಎಲ್ಲಿ ಕಟ್ಕೋಬೇಕು ಸ್ವಾಮಿ ಎಲ್ಲಿ ಅಂತ ಹೇಳಿದಾನೆ ವಿಡಿಯೋ ನಂಬರ್ ಒನ್ ಎಲ್ಲಾರು ನೋಡಿದ್ದೀರಾ ವಿಡಿಯೋ ನಂಬರ್ ಒನ್ ಎಲ್ಲ ನೋಡಿದೀರ ಅದರಲ್ಲಿ ಮೂರು ಅಧ್ಯಾಯಗಳನ್ನು ಕೊಟ್ಟಿದ್ದೇನೆ ಮತ್ತೆ ಹತ್ತೊಂಬತ್ತು ಮಾರ್ಕ್ ಹತ್ತು ಲುಕ್ ಹದಿನೆಂಟನೇ ಅಧ್ಯಾಯದಲ್ಲಿ ಒಂದೇ ಪ್ರಶ್ನೆ ಶ್ರೀಮಂತ ಮನುಷ್ಯ ಬಂದು ಈ ಸ್ವಾಮಿ ಕೇಳ್ತಾನೆ ನಿತ್ಯ ಜೀವ ಪಡ್ಕೋಬೇಕಂದ್ರೆ ಮಾಡಬೇಕು ಮಾಡ್ಬೇಕು ಅಂದಾಗ ಈ ಸ್ವಾಮಿ ಹೇಳಿದ್ದು ನಿನ್ನೆಲ್ಲಾ ಆಸ್ತಿ ಪಾಸ್ತಿಯನ್ನು ಮಾರಿ ಬಡವರಿಗೆ ದಾನ ಮಾಡಿ ನನ್ನನ್ನ ಹಿಂಬಾಲಿಸು ಹೌದಾ ನಿತ್ಯಜೀವ ಬೇಕಂದ್ರೆ ಅದನ್ನ ಅಂತ ಈ ಸ್ವಾಮಿ ಹೇಳಿದಾನೆ ಅಬ್ರಹಂ ಇಸಾಕ್ ಯಾಕೋಬರು ನಿತ್ಯ ಜೀವನ ಕಂಡುಕೊಂಡ್ರು ಅದಕ್ಕೆ ಯೋಹನನ ಸ್ವಾರ್ಥಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಅಬ್ರಾಹ್ಮನು ನನ್ನ ನೋ ನನ್ನ ದಿನವನ್ನು ನೋಡಬೇಕಂತ ಆಸೆ ಪಟ್ಟ ಉಲ್ಲಾಸಗೊಂಡ ಅದನ್ನು ನೋಡಿದ ಮತ್ತು ಉಲ್ಲಾಸಗೊಂಡ ಅಂತಿದೆ ಹೌದಾ ಈ ವಿಷಯಗಳನ್ನು ನಾವು ಗ್ರಹಿಸ್ಕೊಳ್ಳೋದೇ ಇದ್ರೆ ನಾವು ಸದುಕಾಯರಂತೆ ಮೋಸ ಹೋಗ್ತೇವೆ ಎಲ್ಲರಿಗೆ ವಿಡಿಯೋ ನಂಬರ್ ಒನ್ ಉಚಿತವಾಗಿ ಇದೆ ವಿಡಿಯೋದಲ್ಲಿದೆ ನಮ್ಮ ಸೇವೆ ಹೆಸರು ದ ಐ ಓಪನರ್ ಮಿನಿಸ್ಟ್ರಿ ಡಾಟ್ ಕಾಮಲ್ಲಿ ಅಲ್ಲಿ ಫಸ್ಟ್ ವಿಡಿಯೋ ಯೇಸುವಿನ ಶಿಷ್ಯತ್ವದ ಮೌಲ್ಯ ಸ್ವಾಮಿ ನನ್ನ ಶಿಷ್ಯರಾಗಿ ಕರೆದಿದ್ದಾನ ನಾವು ಎಲ್ಲರೂ ಯೇಸು ಸ್ವಾಮಿ ಶಿಷ್ಯರಾಗಬೇಕಾ ಹೌದಾ ಏನ್ ಮಾಡಬೇಕು ಶಿಷ್ಯರಾಗಬೇಕಾದ್ರೆ ಸರ್ವಸ್ವವನ್ನು ತ್ಯಜಿಸಿ ಬಾ ಏ ಯಾಕೆ ಹೇಳಿದಾನಂದ್ರೆ ಬಡತನದಲ್ಲಿ ಇರ್ಲಿಕ್ಕಲ್ಲ ಬಹಳ ಜನಕ್ಕೆ ಇದು ಗೊತ್ತಿಲ್ಲ ಸ್ವಾಮಿ ಬಡತನ ಕರೆದನ ಇಲ್ಲ ನಾವು ಐಶ್ವರ್ಯವಂತರಾಗ್ಬೇಕಂತ ದೇವ್ರು ಕರೆದಿದ್ದು ನಮ್ಮನ್ನು ಐಶ್ವರ್ಯವಂತರಾಗಿ ಆದರೆ ಮೊದಲು ನಂಬಿಕೆಯನ್ನ ವ್ಯಕ್ತಪಡಿಸು ದೇವರಿಂದ ನಿಮ್ಗೆ ಎಷ್ಟು ಪಟ್ಟು ಬರ್ತದೆ ಎಷ್ಟು ಪಟ್ಟು ಬರ್ತದೆ ಹ್ಮ್ ನಾ ಇದು ಈ ಹಿಂದೆ ಕೂಡ ಕೊಟ್ಟಿದ್ದೇನೆ ಈ ವಿಷಯದಲ್ಲಿ ಮತ್ತೆ ಕೊಡ್ಲಿಕ್ಕೆ ಇಷ್ಟಪಡೋದಲ್ಲ ಹೊಸೊಬ್ಬರಿಗೆ ಒಂದು ವಚನ ಕೊಡ್ತೇನೆ ಮಾರ್ಕನ ಸ್ವಾರ್ತೆ ಹತ್ತನೆಯದೆ ಮಾರ್ಕನ ಸ್ವಾರ್ತೆ ಹತ್ತನೆಯದೇ ಪೇತ್ರನು ಇಪ್ಪತ್ತೆಂಟನೇ ವಚನ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಆ ಶ್ರೀಮಂತ ಮನುಷ್ಯ ಅಲ್ಲಿ ಬಂದು ಕೇಳಿದಾಗ ಆತನು ಐಶ್ವರ್ಯವಂತನಾಗಿದ್ದರಿಂದ ಆತನ ಮುಖ ಬಿದ್ದೋಯ್ತು ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟಿಯು ಸೂಜಿ ಕಣ್ಣಿಂದ ನುಗ್ಗಿ ಹೋಗುವುದು ಸುಲಭ ಎಂದು ಹೇಳಿದನು ಶಾಖ ಮಾಡಾತಿದ ಸ್ವಾಮಿ ಅವ್ರಿಗೆ ಶಾಕ್ ಹೋದವಾ ಇಪ್ಪತ್ತ ನಾಲ್ಕನೇ ವಚನದಿಂದ ಓದುವ ಶಿಷ್ಯರು ಆತನ ಮಾತೆಯ ಕೇಳಿ ಬೆರಗಾದರು ಏಸು ತಿರುಗಿ ಅವರಿಗೆ ಮಕ್ಕಳಿರ ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟು ಕಷ್ಟ ಐಶ್ವರ್ಯವಂತೂ ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟಿಯು ಸೂಜಿ ಕಣ್ಣಲ್ಲಿ ನುಗ್ಗಿ ಹೋಗುವುದು ಸುಲಭ ಎಂದು ಹೇಳಿದನು ಈ ಮಾತಿಗೆ ಅವರು ಇನ್ನಷ್ಟು ಇನ್ನಷ್ಟು ಆಶ್ಚರ್ಯಪಟ್ಟು ಹೀಗಿದ್ದರೆ ಯಾರಿಗೆ ರಕ್ಷಣೆ ನೋಡಿ ಇವತ್ತಿನ ದಿವಸ ಎಷ್ಟೋ ಜನ ಹೇಳ್ತಾರೆ ಫಾಸ್ಟ್ರಿ ಏನು ಹೇಳುತ್ತಾರು ಪಾಷ್ಟು ಸ್ವಾಮಿ ಯೇಸುಮಿ ಯೇಸು ಸ್ವಾಮಿ ಏನು ಹೇಳಕತ್ತಾನ ಈ ಮಾತಿಗೆ ಅವರು ಇನ್ನಷ್ಟು ಆಶ್ಚರ್ಯಪಟ್ಟು ಹೀಗಿದರೆ ಯಾರಿಗೆ ರಕ್ಷಣೆ ಆದಿತ್ತು ಎಂದು ತಮ್ಮ ತಮ್ಮಳಿಗೆ ಹೇಳಿಕೊಳ್ಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ ಇದು ಮನುಷ್ಯರಿಗೆ ಅಸಾಧ್ಯ ದೇವರಿಗೆ ಸಾಧ್ಯ ಅಸಾಧ್ಯವಲ್ಲ ದೇವರಿಗೆ ಎಲ್ಲವೂ ಸಾಧ್ಯ ಅಂದನು ಪೇತರನು ಆತನಿಗೆ ಈಗೋ ನಾವು ಎಲ್ಲ ಅಪ್ಲಿಕೇಶನ್ ಹಾಕಿ ಬಿಟ್ಟವ ಅಪ್ಲಿಕೇಶನ್ ಹಾಕಿ ಬಿಟ್ಟ ನಾವೆಲ್ಲ ಬಿಟ್ಟು ಬಂದೇವಲ್ಲ ಎಲ್ಲರ ಜೊತೆಗೆ ಹನ್ನೆರಡು ಅಪೋಸ್ತಲರ ಜೊತೆಗೆ ಹಾಕೇಬಿಟ್ಟ ಹಾಗಾದ್ರೆ ನಿನ್ನ ಕೈ ನನ್ನ ಕೈಲಿ ಸಿಕ್ಕಾಕೊಂಡು ಈಗ ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾನೆ ನಾವೆಲ್ಲ ಬಿಟ್ಟು ಬಂದಿದ್ದೀವಿ ನಮ್ಗೇನು ಏನ್ ಸಿಗ್ತದೆ ಇಪ್ಪತ್ತೆಂಟನೇ ವಚನದಲ್ಲಿ ಪೇತ್ರನು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾನೆ ಈಗೋ ನಾವು ಎಲ್ಲ ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಲು ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನು ನನ್ನ ನಿಮಿತ್ತವು ಸ್ವಾರ್ಥಿಯ ನಿಮಿತ್ತವು ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವವನು ಅವನಿಗೆ ಈಗಿನ ಕಾಲದಲ್ಲಿ ಮುಂದಿನ ಕಾಲ ಅಲ್ಲ ಪರಲೋಕದಲ್ಲಿ ಏನಿಲ್ಲ ಇಲ್ಲಲ್ಲ ಮದುವೆನೇ ಇಲ್ಲ ಏನು ಮಾಡ್ತಿ ಈಗಿನ ಕಾಲದಲ್ಲಿ ಅವನಿಗೆ ಈಗಿನ ಕಾಲದಲ್ಲಿ ಮನೆ ಅಣ್ಣ ಮತ್ತು ಅಕ್ಕ ತಂಗಿ ತಾಯಿ ಮಕ್ಕಳು ಭೂಮಿ ಇವೆಲ್ಲವೂ ಹಿಂಸೆ ಸಮೇತವಾಗಿ ನೂರರಷ್ಟು ಸಿಕ್ಕೇ ಸಿಕ್ಕುತ್ತವೆ ಮತ್ತು ಮುಂದಿನ ಲೋಕದಲ್ಲಿ ನಿತ್ಯ ಜೀವವು ದೊರೆಯೋದು ಹೌದಾ ನಿತ್ಯ ಜೀವನ ಸಿಗ್ತದ ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಏನು ಸಿಕ್ತದ ಎಷ್ಟು ಪಟ್ಟು ಸಿಕ್ತದ ಹೌದಾ ಕಳ್ಕೊಂಡ್ರ ತಾನೆ ಸಿಗುದು ಆಗ ನೈ ಕೊನೆ ಕಿಲೆ ತಯಾರನೆಯೇ ಯೇಸು ಸ್ವಾಮಿಯನ್ನು ನಂಬಿ ನಾವು ಏನು ಬಿಡ್ತೇವೆ ಅದಕ್ಕೆ ನೂರು ಪಟ್ಟು ಸಿಗ್ತದಂತಾನೆ ಲೂಕನ ಸ್ವಾರ್ಥೆಯಲ್ಲಿ ಎಷ್ಟೋ ಪಟ್ಟು ಅಂತ ಹೇಳಿದಾನೆ ಮತ್ತಾಯನ ಸ್ವಾರ್ಥೆಯಲ್ಲಿ ನೂರು ಪಟ್ಟು ಅಂತ ಹೇಳಿದ್ದಾನೆ ಎರಡು ಕಡೆ ನೂರು ಪಟ್ಟು ಅಂತ ಹೇಳಿದಾನೆ ಎರಡು ಸ್ವಾರ್ಥೆಯಲ್ಲಿ ಒಂದು ಸ್ವಾರ್ಥೆಯಲ್ಲಿ ಎಷ್ಟೋ ಪಟ್ಟು ಅಂತ ಹೇಳಿದಾನೆ ಎರಡು ಪಟ್ಟು ಸಿಕ್ಕರೂ ಲಾಭನೇ ಅಲ್ವಾ ಎರಡು ಪಟ್ಟು ಸಿಕ್ಕರೂ ಲಾಭನೇ ಅಲ್ವಾ ನಾವೇನು ಕಳ್ಕೊತೇವೆ ಯಾಕೆಂದ್ರೆ ದೇವರು ಮೊದಲು ನಮ್ಮ ಪರೀಕ್ಷೆ ಮಾಡ್ತಾನೆ ನನ್ನಗೋಸ್ಕರ ಇದನ್ನೆಲ್ಲ ಕಳ್ಕೊಳ್ಳಿಕ್ಕೆ ನೀನು ಸಿದ್ಧನಾಗಿದೆಯಾ ನೀನು ಮಾಡಿದಾಗ ಅದೇ ಅದ ಅದನ್ನ ನೆರವೇರಿಸ್ತಾನೆ ಆಮೇನ್ ಖಂಡಿತವಾಗಿ ಕೊಡ್ತಾನೆ ದೇವರು ನೀವು ನಾವೇನು ಕಳ್ಕೊತೇವೆ ಅದಕ್ಕೆ ಪಟ್ಟು ಕಳ್ಕೊಳ್ಳಿಕ್ಕೆ ನಾವು ಸಿದ್ಧರಾಗ್ಬೇಕು ಮೊದಲು ಬರೇ ಎಸ್ ಸ್ವಾಮಿಯನ್ನ ನಂಬ್ತೇನೆ ನಂಬಿದ್ರಿ ಈಸ್ವಾಮಿಯನ್ನ ಎಲ್ಲರೂ ಕೈಯುತ್ತೀರಿ ಎಸ್ ಸ್ವಾಮಿ ನಂಬಿದ್ರೆ ಎಲ್ಲರೂ ಕೈಯುತ್ತಾರೆ ಎಲ್ಲ ವಿಶ್ವಾಸಿಗಳು ಎತ್ತಾರೆ ಆದರೆ ಯೇಸು ಸ್ವಾಮಿಗೋಸ್ಕರ ಏನು ಕಳ್ಕೊಂಡಿದ್ಯಪ್ಪ ಅಂತಂದ್ರೆ ತಲೆ ತೆಳಗಿಡ್ತೇವೆ ಹೌದಾ ನಿಜವಾಗಲೂ ಇವತ್ತಿನ ದಿವಸ ಈ ವಚನಗಳು ಯಾವ ಸಭೆಗಳಲ್ಲಿ ಬೋಧಿಸ್ತಾ ಇಲ್ಲ ಸಭೆ ಖಾಲಿ ಆಗ್ತದಂತ ಆಶೀರ್ವಾದ ಉಂಟು ಇಲ್ಲಿ ಇಲ್ಲಿ ಆಶೀರ್ವಾದ ಉಂಟು ಅಥವಾ ಲಾಸ್ ಉಂಟು ಆದರೆ ಮೊದಲೇನ್ ಬೇಕು ಏಸು ಏಸು ಕ್ರಿಸ್ತನಿಗೋಸ್ಕರ ನಾವು ಏನ್ ಕಳ್ಕೊತೇವೆ ಅದನ್ನ ತಿರುಗಿ ಪಡ್ಕೋತೇವೆ ಎಷ್ಟು ಪಟ್ಟು ಅನೇಕ ಪಟ್ಟು ನಾವು ಪಡ್ಕೋತೇವೆ ಆದರೆ ನಮ್ಮಲ್ಲಿ ಅಂತ ನಂಬಿಕೆ ಇಲ್ಲ ಪಾಸ್ಟ್ರ ನೀವು ಮೊದಲು ಮಾಡಿ ತೋರಿಸ್ರಿ ಆಮೇಲೆ ನಾವು ನಿಮ್ಮ ಹಿಂದೆ ಹರ್ತೇವೆ ಹೌದಾ ಪಾಸ್ಟ್ರಗಳು ಮಾಡುವುದಿಲ್ಲ ನಾವು ಮಾಡುವುದಿಲ್ಲ ಏನು ಕಳ್ಕೊತೇವೆ ನಿತ್ಯ ಜೀವ ಅದ್ರ ಜೊತೆಗೆ ನಿತ್ಯ ಜೀವ ಸೇರಿದೆ ನೋಡಿ ವಚನ ಎಲ್ಲರೂ ಹೋದ್ರಿ ಮೂವತ್ತನೇ ವಚನ ಎಸ್ ಸ್ವಾಮಿ ನೋಡ್ತಾ ಇದ್ದಾನೆ ಪೇತ್ರನಿಗೆ ಉತ್ತರ ಕೊಡ್ತಾ ಇದ್ದಾನೆ ಅವನಿಗೆ ಈಗಿನ ಕಾಲದಲ್ಲಿ ಇಪ್ಪತ್ತೊಂಬತ್ತನೇ ವಚನದಿಂದ ನಿಮಗೆ ಸತ್ಯವಾಗಿ ಸುಳ್ಳು ಹೇಳುತ್ತಿಲ್ಲ ಅಂತ ಹೇಳ್ತಾನೆ ಸ್ವಾಮಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನು ನನ್ನ ನಿಮಿತ್ತವು ಸುವಾರ್ತೆಯ ನಿಮಿತ್ತವು ಮನೆಯನ್ನಾಗಲಿ ಅಣ್ಣ ತಮ್ಮಂದಿರಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯಿಗಳನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವವನು ಅವನಿಗೆ ಈಗಿನ ಕಾಲದಲ್ಲಿ ಅನೇಕ ಅಣ್ಣ ಅನೇಕ ಪಟ್ಟು ಈಗಿನ ಕಾಲದಲ್ಲಿ ಮನೆ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ಮಕ್ಕಳು ಭೂಮಿ ಭೂಮಿನೂ ಸಿಗ್ತದ ಇವು ಇವೆಲ್ಲವೂ ಹಿಂಸೆನೂ ಸಿಗ್ತದೆ ಅಂತ ಹೇಳ್ತಾನೆ ಯಾಕೆಂದ್ರೆ ಯಶಸ್ವಾಮಿ ನಿಮಿತ್ತ ಹಿಂಸೆ ಆಗ್ಬೇಕು ಹಿಂಸೆಗಳ ಸಹಿತವಾಗಿ ನೂರರಷ್ಟು ಸಿಕ್ಕೇ ಸಿಕ್ಕುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವ ದೊರೆಯುವುದು ಆದರೆ ಮೊದಲಿನವರು ಕಡೆಯವರಾಗೋರು ಕಡೆಯವರು ಮೊದಲನೆಯವ್ರು ಆಗ್ತಾರೆ ಎಷ್ಟು ಜನ ಮಾಡಲಿಕ್ಕೆ ಇದು ಸಿದ್ಧರಾಗಿದ್ದೀರಿ ಏನಿಲ್ಲದವ್ರಿಗೆ ಭಾಳ ಈಸಿ ಈ ಸ್ವಾಮಿನೇ ಹೇಳೋಣ ಶ್ರೀಮಂತರಿಗೆ ಇದು ಮಾಡಲಿಕ್ಕೆ ಕಷ್ಟ ನಾವು ಮಾಡಿದಂಥ ಐಶ್ವರ್ಯ ನಾವು ಮನೆಯಲ್ಲಿ ನಮ್ಗೆ ಅಡಚಣೆಗಳು ಬರ್ತಾವೆ ನಮ್ಮ ಪಪ್ಪಾಗ ಹುಚ್ಚ ಹಿಡ್ದೈತಿ ಆಸ್ತಿ ಪಾಸ್ತಿ ಎಲ್ಲ ಮಾರಾಕತ್ತ ಈಸ್ ಗಾನ್ ಕ್ರ್ಯಾಕ್ ಮೆಂಟಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಚೆಕ್ ಮಾಡೋಣರಿ ಬೈಬಲಲ್ಲಿ ಬರೆದಿದೆ ಅಂತ ಈ ಸ್ವಾಮಿ ನುಡಿದಂಥ ವಚನಗಳು ನಿಜವಾಗಲೂ ನಿತ್ಯ ಜೀವವನ್ನು ಮೋಸಗೊಳಿಸುವಂಥ ವಚನಗಳು ಇವತ್ತಿನ ದಿವಸ ಹೋದ ಯಾಕೆ ಆಗ್ತಾ ಇದೆ ಹಾಗೆ ಅಂತಂದ್ರೆ ಮೊತ್ತಾಯನ ಸ್ವಾರ್ಥೆಯಲ್ಲಿ ಸ್ವಾಮಿ ಪ್ರವಾದಿಸಿದಾನೆ ಮತ್ತಾಯನ ಸ್ವಾರ್ಥೆ ಮತ್ತಾಯನ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಚನದಲ್ಲಿ ಸ್ವಾಮಿ ಪ್ರವಾದಿಸಿದ್ದಾನೆ ಇದಲ್ಲದೆ ಮೊತ್ತಾಯನ ಸ್ವಾರ್ಥಿ ಹನ್ನೊಂದನೇ ದೇಹ ಹನ್ನೆರಡನೇ ವಚನ ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಯೇಸು ಸ್ವಾಮಿ ಈ ಪತ್ರಿಕೆಯಲ್ಲಿ ನುಡಿಯುವಂತ ಸಮಯದಲ್ಲಿ ಮತ್ತಾಯ ಬರೆದಿದ್ದಾನೆ ಆ ಬ ಈ ಬರೆಯುವಂಥ ಸಮಯದವರೆಗೆ ಸ್ವಾಮಿ ನುಡಿಯುವಂತ ಸಮಯದವರೆಗೆ ಇದಲ್ಲದೆ ಸ್ನಾನಿಕನಾದ ಯುಹಾನನ ಕಾಲದಿಂದಲೂ ಈವರೆಗೆ ಪರಲೋಕ ರಾಜ್ಯವು ಬಲತ್ಕಾರಕ್ಕೆ ಗುರಿಯಾಗಿರುತ್ತದೆ ಬಲತ್ಕಾರಗಳು ಪರಲೋಕ ರಾಜ್ಯದಲ್ಲಿ ನುಗ್ಗಿ ಅದನ್ನ ಸ್ವಾಧೀನ ಮಾಡಿಕೊಳ್ತಾರೆ ಮಾಡ್ಕೊಂಡಿದಾರ ಇವತ್ತಿಗೆ ಮಾಡಿಕೊಂಡಿದಾರ ಸುಳ್ಳು ಬೋಧಕರು ತುಂಬಿಕೊಂಡಿದ್ದಾರೆ ಇದನ್ನು ಇಲ್ಲ ಸುಮ್ನ ಬರು ಕಾಣಿಕೆ ಕಲ್ಲಮ್ಯಾಗ ಕಲ್ಚಕ್ ಕಾಲ್ಚಕತಿ ನಿನ್ ಕಲ್ಲ ಮ್ಯಾಗ ಕಲ್ಯಾಕ ಹಾಕೊಳ್ಳಕತಿ ಕಾಣಿಕೆ ಬರಾತೈತಿ ಜಕ್ಕೋ ಕಾಣಿಕೆ ಬರಾತಿ ಜಕ್ಕೋ ಇದನ್ನೆಲ್ಲ ಹೇಳಿದ್ರೆ ಅವ್ರ ನಿತ್ಯ ಜೀವ ಪಡ್ಕೋತಾರ ನೀನು ಭಿಕ್ಷೆ ಬಿಡಬೇಕಾ ಹಿಂಗ ನನ್ಗೆ ಹೇಳಿದ್ದಾರೆ ಜಿ ಟೀಚ್ ಖ್ಯಾತ ಪೈಲಿದ ಫಾಸ್ಟ್ ಪಾಸ್ಟರ್ ಲೋಗೋನೇ ಮುಜ ಸಲಾದಿ ಕಾಣಿಕೆ ಬರಾತಿ ಎಳ್ಕೊಳ್ಳೋದು ಬಿಟ್ಟು ನಿನ್ನ ಕಾಲ ಮ್ಯಾಗ ಕೊಳ ಚಲಕೊಳತಿ ಇದನ್ನ ಬೋಧನೆ ಮಾಡ್ಲಿಕ್ಕೆ ಹೋಗ್ಬೇಡ ಸಭೆ ಖಾಲಿ ಆಗ್ತದ ನೀವು ಹೋದ್ರೆ ನಾಳೆ ನಾನು ಸ್ವರ್ಗಕ್ಕೆ ಹೋಗ್ತೇನ ಸಭೆಯಲ್ಲಿ ಜನರಿಗೆ ತಪ್ಪಾದ ಬೋಧನೆ ಮಾಡಿದರೆ ನಾನು ಸ್ವರ್ಗಕ್ಕೆ ಹೋಗ್ತೇನ ನಾನು ಮೊದಲು ಬೋಧಕನಿಗೆ ಕಠಿಣ ಶಿಕ್ಷೆ ಇದೆ ಅಂತ ಬಹುಜನರು ಬೋಧಕರಾಗ್ಬೇಡ್ರಿ ದೇವ್ರ ವಚನೆ ಹೇಗಿದೆ ಹಾಗೆ ಬೋಧಿಸ್ಬೇಕು ನಿಮಗೆ ತಪ್ಪಾದ ಮಾರ್ಗದಲ್ಲಿ ಖುಷಿ ಆಗ್ತದೆ ನಿಮಗೆ ಏ ನಮ್ಮ ಪಾಸ್ಟ್ರ್ ಏನು ಕೇಳುದಿಲ್ಲ ಬೇಡ ಕಾಣಿಕೆನು ಕಾಣಿಕೆ ಕೊಡ್ಲಿ ಕೊಡದೇ ಇರ್ಲಿ ದಶಂಬ ಕೇಳದೆ ಕೇಳೋದೇ ಇಲ್ಲ ರೆಕ್ಕನು ಇಡುದಿಲ್ಲ ನಾ ಕೊಟ್ಟರು ಗೊತ್ತಾಗ್ತದ ಕೊಟ್ಟರು ಕೊಡದೇ ಇದ್ರು ನಡಿತೈತೆ ಕೊಟ್ಟರು ನಡಿತೈತೆ ಇದಕ್ಕಿಂತ ಒಳ್ಳೆ ಸಭೆ ನಿಮ್ಗೆಲ್ಬೇಕು ಆದ್ರೆ ನಿತ್ಯ ಜೀವ ನಾಳೆ ಯಾರು ಜವಾಬ್ರು ತಪ್ಪಾದ ಬೋಧನೆ ಮಾಡಿದಕ್ಕೆ ಹೊಣೆಗಾರರು ಯಾರು ಕುರಿಗಳ ಲೆಕ್ಕ ಕುರುಬನಿಗೆ ಒಪ್ಪಿಸ್ಬೇಕು ಇದು ಸತ್ಯವಾದ ಬೋಧನೆ ಇದು ಎಷ್ಟೋ ಶತಮಾನಗಳಿಂದ ಅದು ದೇವರಾಜ ಬಲತ್ಕಾರಕ್ಕೆ ಒಳಪಟ್ಟಿದೆ ಯೇಸು ಸ್ವಾಮಿ ನೋಡದಿದ್ದಾನೆ ಬಲತ್ಕಾರಿಗಳು ಅದನ್ನ ಅತಿಕ್ರಮಿಸಿದ್ದಾರೆ ನಮಗೆ ಅದೇ ಬೋಧನೆ ಜನರಿಗೆ ಇಷ್ಟ ಏನು ಕೇಳಬಾರ್ದು ನೋಡಪ್ಪ ಕಾಣಿಕೆ ಅಂತಂದ್ರೆ ಕಿವಿ ಮುಸ್ತಾವನದು ನಿಮ್ ಬಗ್ಗೆ ನಾ ಹೇಳ್ತಾ ಇಲ್ಲ ದಶಂಭಾಗ ಕಾಣಿಕೆ ಮಾತಾಡು ಬಿಡು ಬಾಕಿ ಅದು ಬಿಟ್ಟು ಅದೇ ನಡೀತಾ ಇದೆ ಸಭೆಯಲ್ಲಿ ಪ್ರತಿ ವಾರ ಕಾಣಿಕೆ ಇಲ್ಲದೆ ಕಾಣಿಕೆ ವಚನ ಇಲ್ಲದೆ ಮಾತಾಡೋದೇ ಇಲ್ಲ ನಮ್ಗೆ ಆಶೀರ್ವಾದ ವಿಷಯಗಳನ್ನು ಮಾತಾಡ್ರಿ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಹಣ ಸಿಗ್ತದೆ ಪ್ರಾರ್ಥನೆ ಮಾಡಿ ದೇವರಿಂದ ಬೇಡ್ಕೊಳ್ರಿ ಅಂತ ಯಾರು ಹೇಳ್ತಾ ಇಲ್ಲ ಯೇಸು ಸ್ವಾಮಿ ಗುಣಪಡಿಸ್ತಾನೆ ಅಂತ ಹೇಳುದಲ್ಲ ವೈದ್ಯರ ಹತ್ರ ಕಳಿಸ್ತಾರೆ ಅಲ್ಲ ಬ್ರದರ್ ಹೌದಾ ಇಂಥ ಬೋಧನೆಗಳು ಇದ್ದಾವ ಯದ್ವಾ ತದ್ವಾ ಬೋಧಿಸಿ ದೇವರಾಜ ನಾಶ ಮಾಡ್ಬಿಟ್ಟಿದ್ದಾರೆ ಮನಸ್ಸಿಗೆ ಬಂದಿದ್ದು ನಾನು ಹೇಳಿದ್ದೇ ಬೋಧನೆ ನನಗೆ ನಾಳೆ ಶಿಕ್ಷೆ ಆಗ್ತದೆ ಏಸು ಸ್ವಾಮಿಗೆ ನಾನು ಉತ್ತರ ಕೊಡಬೇಕು ಏಸು ಸ್ವಾಮಿಗೆ ಪ್ರತಿಯೊಂದು ಆತ್ಮಗಳಿಗೆ ಉತ್ತರ ಕೊಡಬೇಕು ಆತ್ಮವನ್ನು ಕಾಯವರಾಗಿರ್ಬೇಕು ಬರೀ ಒಳ್ಳೆ ವಚನ ಕೊಟ್ಟು ಖುಷಿ ಪಡಿಸಿ ಎಲ್ಲರಿಗೂ ಆಚು ಆರಾಮದಿರಿ ಎಲ್ಲರೂ ಹಲಕ್ಕಿಸಿದ ಕಾಲ್ಗೇಟ್ ಸ್ಮೈಲ್ ಬೇಡ ಕೆಲವೊಮ್ಮೆ ಕಠಿಣ ವಚನಗಳನ್ನು ಹೇಳಬೇಕಾಗ್ತದೆ ಯಾಕೆಂದರೆ ನಿತ್ಯ ಜೀವ ಸೇರುವುದು ಎಲ್ಲಕ್ಕಿಂತ ಇಂಪಾರ್ಟೆಂಟು ಹೌದಾ ಶಾಶ್ವತವಾದ ನರಕವನ್ನು ತಪ್ಪಿಸ್ಕೊಳ್ಳೋದು ನಿತ್ಯ ಜೀವ ಅಂದ್ರೆ ಏನು ಸಭೆಗೆ ಬಂದ್ರೆ ಒಳ್ಳೇದಾಗ್ತದ ಪ್ರೇಯರ್ ಮಾಡಿದ್ರೆ ಹೊಟ್ಟೆನೂ ಹೋಗ್ತದ ತಲೆನೂ ಹೋಗ್ತದ ಹೌದು ಅದ್ರ ಜೊತೆಗೆ ಇದು ಬೇಕು ನಮಗೆ ಇದು ಮುಖ್ಯವಾದದ್ದು ಅದು ಉಚಿತವಾಗಿ ಸಿಗ್ತದೆ ನಮಗೆ ದೇವರು ರೋಗರಹಿತ ಜೀವಿತ ವಾಗ್ದಾನ ಮಾಡಿದ್ದಾನೆ ನಿಮ್ಮಲ್ಲಿ ಯಾವ ವ್ಯಾಧಿಗಳು ಇಲ್ಲದಂತೆ ಮಾಡ್ತೇನೆ ಹೌದಾ ಅದಕ್ಕೆ ನಾನು ಸಭೆ ಬಗ್ಗೆ ಎಲ್ಲ ದೇವರ ವಚನದ ಬಗ್ಗೆ ಹೆಚ್ಚಳ ಪಡ್ತೇನೆ ನನ್ನ ಸೇವೆ ಬಗ್ಗೆ ಅಲ್ಲ ವಚನದ ಪ್ರಕಾರ ವಚನದ ಬಗ್ಗೆ ಹೆಚ್ಚಳ ಪಡ್ತೇನೆ ದೇವರಿಗೆ ಮಹಿಮೆ ಆಗ್ಬೇಕು ನಾಳೆ ಎಲ್ಲರಿಗೂ ಹೇಳ್ತೇನೆ ಯವನಸ್ಥರಿದ್ದೀರಿ ಸೇವೆ ಮಾಡ್ತೇನೆ ಅಂತ ಹೊಡ್ಬಿಟ್ಟು ಆ ಆಸೆಯಿಂದ ನನ್ನ ಸೇವಕನಾಗಬೇಕು ಕೆಲವ್ರಿಗೆ ಆಸೆ ನರಕಕ್ಕೆ ಹೋಗ್ಬೇಡ್ರಿ ತಪ್ಪಾದ ಬೋಧನೆ ಮಾಡಿ ನರಕಕ್ಕೆ ಹೋಗ್ಬೇಡ್ರಿ ಈ ಸೇವೆ ಮಾರ್ಗ ಅಷ್ಟು ಹುಡುಗಾಟ ಅಲ್ಲ ಇದರಲ್ಲಿ ಪ್ರಯಾಸ ಉಂಟು ಸತ್ಯ ಮಾತಾಡಬೇಕು ಹಿಂಸೆ ಆಗ್ತದೆ ನಿಮ್ಮನ್ನ ಎದುರಿಸ್ತಾರೆ ಅದನ್ನ ಎದುರಿಸ್ಲಿಕ್ಕೆ ಸಮರ್ಥಬೇಕು ದೇವರು ನಿಮ್ಮ ಜೊತೆಗಿದ್ರೆ ಮಾತ್ರ ನೀವು ಅದನ್ನ ಎದುರಿಸ್ಬೋದು ಮಜಾಕ್ ನೇಯಿ ಸೇವಾ ಮಜಾಕ್ ನಯ್ಯ ಎಷ್ಟೋ ಜನ ಅಂಗಡಿ ತೆಗ್ದಂಗೆ ತೆಗೆದು ಬಿಟ್ಟಾರ ಬೀದಿ ಬೀದಿಯಲ್ಲಿ ಒಂದು ಪಾಸ್ಟರ್ ಆಗಿಬಿಟ್ಟಾರ ಎ ಬಿ ಸಿ ಡಿ ಬರೋದಿಲ್ಲ ಅವ್ರಿಗೆ ನಯಾ ಕರಾರ್ ನಹಿ ಪಡೆ ಫಿರ್ಬಿ ಪಾಸ್ಟರ್ ಬನ್ಗೆ ಮನೆ ಮೊನ್ನೆ ಗಿಲ್ಲಿ ದಾಂಡು ಆಡತ್ತಿದ್ದಿಲ್ಲ ಹೊಲಸು ಹೊಲಸು ಬೈಗಳ ಬೈತಿದ್ದ ಇವತ್ತು ಪಾಸ್ಟರ್ ಸೂಟ್ ಹಾಕಿ ಪಾಸ್ಟರ್ ಆಗಿ ಬೋಧನೆ ಮಾಡ್ತಾ ಇದ್ದಾನೆ ಇಂಟ್ರಡಕ್ಷನ್ ಏನಂತಂದ್ರೆ ಇಂಪೋರ್ಟೆಡ್ ಮೆಡಿಸಿನ್ಸ್ ಇದು ತೊಗರಿ ನಿಮ್ಮ ಅಮೌಂಟ್ ಡಬಲ್ ಆಗ್ತದೆ ಎಷ್ಟೋ ಜನ ಸಾಲದಲ್ಲಿದ್ದಾರೆ ಅವೆಲ್ಲ ಸ್ಕೀಮಲ್ಲಿ ಕೈ ಹಾಕಿ ಸಾಲದಲ್ಲಿದ್ದಾರೆ ಯೇಸು ಸ್ವಾಮಿ ಜೀವಿಸುವ ದೇವರು ನಮ್ಮ ದೈವಿಕ ಬದ ಆತನೇ ನಮ್ಮನ್ನು ಗುಣಪಡಿಸುವಂತ ದೇವರು ನಾವು ಔಷಧಿಗೆ ಹೋಗಬಾರ್ದು ಯಾರು ಬಾಯಿಂದ ಹಾಡ್ತಾರೆ ಮಾತ್ರ ಯಹೋವಾ ರಾಫ ಯಹೋ ರಾಫ ಆರೋಗ್ಯದಾಯಕನು ಅಂತ ಹಾಡ್ತಾರೆ ಚಂಗಾಯಿ ದೈನವಾಲ ಪರಮೇಶ್ವರ ತಾವೂ ವೈದ್ಯರ ಹತ್ರ ಹೋಗ್ತಾರೆ ಕುರಿಗಳಿಗೂ ವೈದ್ಯರ ಹತ್ರ ಕಳಿಸ್ತಾರೆ ಸಾಮರ್ಥ್ಯ ಇಲ್ಲ ಪವಿತ್ರ ಆತ್ಮನ ಬಗ್ಗೆ ಗೊತ್ತೇ ಇಲ್ಲ ಪವಿತ್ರ ಆತ್ಮನು ನಡೆಸ್ತಾ ಇದ್ದಾನ ಸಭೆಗಳನ್ನ ಮೋಸದಲ್ಲಿ ಇರ್ಬೇಡ್ರಿ ಮೋಸ ದೊಡ್ಡ ಸಭೆ ಆಗ್ಬೇಕಂತ ಹೇಳ್ಬಿಟ್ಟು ಮಗ ದೇವ ದೇವ ಜನರಿಗೆ ಇಷ್ಟ ಒಳ್ಳೆದ ಬೋಧನೆ ಮಾಡಬೇಡ್ರಿ ದೇವ್ರ ವಚನದಲ್ಲಿ ಹೇಗಿದೆ ಎಸ್ ಸ್ವಾಮಿ ಏನು ಹೇಳಿದ್ದಾನೆ ಅದನ್ನೇ ಬೋಧಿಸ್ರಿ ಏನು ಸರ್ಕಸ್ ಮಾಡೋದಿದೆ ಇದರಲ್ಲಿ ಪ್ರಾಮಾಣಿಕತೆ ಬೇಕು ಈ ವಚನಗಳನ್ನು ಗ್ರಹಿಸ್ಲಿಕ್ಕೆ ಪವಿತ್ರಾತ್ಮನ ಸಹಾಯ ಬೇಕು ಯಾಕೆಂದರೆ ಎಲ್ಲವನ್ನೂ ಸ್ವಾಮ್ಯದಲ್ಲಿ ಮಾತಾಡಿದ್ದಾನೆ ಹೌದಾ ಬರೆದಿದ್ದು ಹೌದಾ ಹನ್ನೆರಡನೇ ವಚನದಲ್ಲಿ ಸ್ವಾಮಿ ಹೇಳಿದ್ದಾನೆ ಪರಲೋಕ ರಾಜ್ಯವು ಬಲತ್ಕಾರಕ್ಕೆ ಗುರಿಯಾಗಿರುತ್ತದೆ ಬಲತ್ಕಾರಿಗಳು ನುಗ್ಗಿ ಅದನ್ನ ಸ್ವಾಧೀನ ಮಾಡ್ಕೊಳ್ತಾರೆ ಸ್ವಾಧೀನ ಅಂದ್ರೆ ಏನು ಇದ್ರ ಯಾರು ಹೇಳ್ತೀರಿ ಬಲತ್ಕಾರಗಳು ನುಗ್ಗಿ ಅದನ್ನ ವಶಪಡಿಸ್ಕೊಳ್ತಾರೆ ಮತ್ತು ಸ್ವಾಧೀನ ಮಾಡ್ಕೊಳ್ ಸ್ವಾಧೀನ ಅಂತಂದ್ರೆ ಅವರ ಅಧೀನದಲ್ಲಿ ಬಲತ್ಕಾರಿಗಳು ಇವತ್ತು ಸಭೆಗಳನ್ನ ಸ್ವಾಧೀನ ಮಾಡಿಕೊಂಡಾರೆ ಯಾಕೆ ನಾವು ಅರ್ಥ ಮಾಡ್ಕೋತಾ ಇಲ್ಲ ನೋ ನೋಡ್ತಾ ಇಲ್ಲ ನಾವು ಬಲತ್ಕಾರಿಗಳು ಯಾರಂತಾನೆ ನೋಡ್ತಾ ಇಲ್ಲ ಕಣ್ಣಿ ಕಾಣ್ತಾ ಇಲ್ಲ ನಮಗೆ ಈ ಸ್ವಾಮಿನೇ ಪ್ರವಾದನೆ ಇದು ದೇವರ ರಾಜ್ಯಗಳು ರಾಜ್ಯವು ಬಲತ್ಕಾರಿಗಳು ಅತಿಕ್ರಮಿಸ್ತಾರೆ ಬಲತ್ಕಾರಿಗಳು ಅದನ್ನ ಸ್ವಾಧೀನ ಮಾಡಿಕೊಂಡಿದ್ದಾರೆ ಈಗಾಗಲೇ ಸತ್ಯ ಸುಳ್ಳು ಸುಳ್ಳಿಗೆ ಸತ್ಯ ಸತ್ಯ ಬೋಧನೆಗೆ ಸುಳ್ಳು ಅಂತಾರೆ ತಪ್ಪು ಅಂತಾರೆ ಸುಳ್ಳು ಬೋಧನೆಗೆ ಸತ್ಯ ಅಂತಾರೆ ಹೋಗಿ ಕೇಳ್ರಿ ನಿಮ್ಮ ಹಳೆ ಪಾಸ್ಟ್ರಿಗಳಿಗೆ ಹೋಗಿ ಬೆಟ್ಟಾಗ್ರಿ ಮತ್ತೆ ಆಸ್ತಿ ಪಾಸ್ತಿ ಬಿಟ್ಟು ಬರ್ಬೇಕಂತ ಏ ಯಾರು ಹೇಳಿ ನಿಂಗೆ ಹೌದು ಅಲ್ಲ ನೋಡ್ರಿ ಪರೀಕ್ಷೆ ಮಾಡ್ರಿ ಹೋಗಿ ಕೇಳ್ತೀರಾ ಜಾಸ್ಸೆ ಎಲ್ಲರೂ ಹೆಚ್ಚಾಗಿ ಜನರು ಇಲ್ಲಿ ಬೇರೆ ಸಭೆಯಿಂದ ಬಂದವರು ಇದ್ದಾರೆ ಕೆಲವ್ರು ಸ್ವಾರ್ಥ ಮೂಲಕ ರಕ್ಷಣೆ ಹೊಂದಿದವರು ಇದ್ದಾರೆ ಗೋ ಅಂಡ್ ಆಸ್ಕ್ ಯೇಸು ಸ್ವಾಮಿ ನಂಬೇಕಂತಂದ್ರೆ ಆಸ್ತಿ ಪಾಸ್ತಿ ಮಾರಬೇಕಾ ಯೇಸುವಿನ ಶಿಷ್ಯ ಆಗ್ಬೇಕಾದ್ರೆ ಎಲ್ಲವನ್ನೂ ಮಾರಿ ಬರ್ಬೇಕಾ ಸರ್ವಸ್ವವನ್ನು ತ್ಯಜಿಸಿ ಬರ್ಬೇಕಾ ಯಾರ ಬಾಯಿಂದನು ಕೇಳಲಿಲ್ಲ ನಾನು ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ದೊಡ್ಡ ಸೇವಕರು ಕೂಡ ಬಾಯಿ ತೆಗೆದುಲ್ಲ ಆ ವಿಷಯದಲ್ಲಿ ಅವ್ರ ಬಗ್ಗೆ ನ್ಯಾಯ ತೀರ್ಪು ಮಾಡಾಕ ದೇವರದ ನಾಲ ಆದ್ರೆ ಅವ್ರ ಬಾಯಿಂದ ಬಂದಿಲ್ಲ ಅದನ್ನು ನಾನು ಗಮನಿಸಿದ್ದೇನೆ ಎಷ್ಟೋ ವರ್ಷ ಕಾಲ ಬಹಳ ಫೇಮಸ್ಸು ವ್ಯಕ್ತಿಗಳು ದೇವರು ಇಲ್ಲಿ ನಮ್ಮನ್ನು ಬಡತನಕ್ಕೆ ಒಯ್ಬೇಕಂತ ಕೊಡು ಅಂತ ಹೇಳ್ತಾ ಇದಾನೆ ಎಲ್ಲವನ್ನು ಅಥವಾ ನಮ್ಮನ್ನು ಐಶ್ವರ್ಯಂತನಾಗಿ ಮಾಡಲಿಕ್ಕೆ ವಾಗ್ದಾನ ಉಂಟಲ್ಲಿ ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ ಸತ್ಯವಾಗಿ ಹೇಳ್ತೇನೆ ನೀವು ನನ್ನ ನಿಮಿತ್ತ ಏನು ಕಳ್ಕೋತೀರಿ ಅದಕ್ಕೆ ನೂರು ಪಟ್ಟು ನಿಮಗೆ ಸಿಗ್ತದ ಅಂತ ಹೇಳ್ತಾನೆ ಇಲ್ಲಿ ಸುಳ್ಳಾದ ಬೋಧನೆಯಿಂದ ನಾವು ಆಸ್ತಿ ಪಾಸ್ತಿಯನ್ನ ಮಾಡ್ಕೊಂಡ್ರೆ ಏನಾಗ್ತದ ಕೆಲವೊಮ್ಮೆ ನಮ್ಮನ್ನ ತಡಿಲಿಕ್ಕೆ ದೇವ್ರು ತೋರಿಸ್ತಾನೆ ಶಿಕ್ಷೆ ಬರ್ತದೆ ನಮಗೆ ಹೌದಾ ಈ ಬೋಧನೆಗೆ ನಾನು ನಾನು ಇದನ್ನ ಎಷ್ಟೋ ಸಮಯದಿಂದ ಬೋಧನೆ ಮಾಡ್ತಾ ಇದ್ದೇನೆ ಈ ಬೋಧನೆಗೆ ವಿರುದ್ಧವಾಗಿ ಕಾರ್ಯ ಮಾಡಿದಂತ ಕೆಲವರು ದೇವ್ ಜನರಿಗೆ ಶಿಕ್ಷೆ ಆಗಿದೆ ಬ್ರದರ್ ನೀವು ಮನೆ ಕಟ್ಟಬಾಡ ಅಂತ ಹೇಳಿದ್ರು ಕಟ್ಲಿಕ್ಕೆ ಹೋಗಿ ನಾವು ದೇವರಿಂದ ಶಿಕ್ಷೆ ಅನುಭವಿಸಿದ್ದೇವೆ ನಿತ್ಯ ಜೀವ ಪಡ್ಕೋಬೇಕಂದ್ರೆ ಮೊದಲು ಕಳ್ಕೊಳ್ಳಿಕ್ಕೆ ಸಿದ್ಧರಾಗಿರ್ಬೇಕು ನಾವು ಹೋರಾಡಬಾರ್ದು ಆಸ್ತಿ ಪಾಸ್ತಿಗೋಸ್ಕರ ನೀವು ಹೋರಾಡಬೇಡ್ರಿ ನೀವು ಬರಿಗೈಯಿಂದ ಬರ್ರಿ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅದು ದೇವ್ರ ಸಾಮರ್ಥ್ಯ ಅದು ಯಾಕೆ ಸ್ವಾಮಿ ಹೇಳಿದಂದ್ರ ಆತನು ಯಾರು ನೂರು ಪಟ್ಟು ನಿಮ್ಗೆ ಕೊಡ್ಲಿಕ್ಕೆ ದಮ್ಮಿದ್ದವನಿಗೆ ಹೇಳ್ತಾನೆ ಹಂಗೆ ನನ್ನ ದೇವ್ರಿಗೆ ಆತುಂಟು ಸುಮ್ ಸುಮ್ಮನೆ ಯೇಸು ಸ್ವಾಮಿ ಆಲೋಚನೆ ಮಾಡಿದೆ ಅಂತ ಹೇಳಿದ್ನಾ ಮರಾಠಿ ಮೇ ಸೌಗುನಾ ಬ್ರದರ್ ಈ ಬೋಧನೆ ಯಾರು ಮಾಡೋದಲ್ಲ ಗೋಡ್ ಗೋಡು ಹಾಡಿದ್ದೇ ಹಾಡು ಒಂದೇ ಹಾಡು ಕೇಳಿ ನಿಮ್ಗೆ ಬೇಜಾರಾಗಿಲ್ವಾ ಯೇಸ್ವಾಮಿ ನಾವು ಹೋದ ನಮ್ಮ ಕೆಲವೊಮ್ಮೆ ಉತ್ತರ ಕೊಡಲಿಕ್ಕೆ ನಮ್ಮ ಆತ್ಮೀಯರು ನೀನು ನಮ್ಮ ದೇವರನ್ನು ಬಿಟ್ಟು ಯೇಸು ಸ್ವಾಮಿ ಸ್ವಾಮಿ ಕ್ರಿಶ್ಚನ್ರ ದೇವರು ನಂಬಿದಿ ನಿನಗೇನು ಲಾಭ ಆಯ್ತು ಏನ್ ಲಾಭ ಆಯ್ತು ಏನು ಉತ್ತರ ಇಲ್ಲ ನಮಗೆ ಏನು ಉತ್ತರ ಇಲ್ಲ ಯಾಕೆಂದ್ರೆ ನಾವು ರೋಗ್ರಸ್ತರಾಗಿದ್ದೇವೆ ಅನ್ನ ಜನರಂತೆ ಅವರು ಸಿವಿಲ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ನಾವು ಅಲ್ಲೇ ಅದಲ್ಲ ಇಂದೊಳಗೆ ನಾವು ನಿಂತಿರ್ತೇವೆ ಕೇಸ್ ಬರ್ಪ ಅವ್ರು ಮಾಡೋಕೆ ಏನಾಗೈತಿ ಇಬ್ರು ಕೇಳ್ಕೋತಾರ ನನ್ನ ಕಿಡ್ನಿ ಹೋಗೈತಿ ನಿಂದೇನು ಹೋಗೈತಿ ಇವನು ಒಂದು ಹೇಳ್ತಾನೆ ನಂದು ಹಾರ್ಟಿದ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಐತಿ ನನಗೆ ಹಾರ್ಟ್ ಆಗೈತಿ ನಿನಗೆ ಕಿಡ್ನಿ ಆಗೈತಿ ಏನು ವ್ಯತ್ಯಾಸ ಇಬ್ರು ಸೈತಾನಿಂದ ಬಾಧೆ ಪಡ್ತಾ ಇದ್ದಾರೆ ನೀನು ಏಸ್ ಸ್ವಾಮಿ ನಂಬಿದಿ ಅವರು ಯೇಸು ಸ್ವಾಮಿ ನಂಬಿಲ್ಲ ಯಾರು ಒಳ್ಳೆಯವರು ಎಷ್ಟು ಜನ ದುಃಖ ಆಗ್ತದೆ ನನಗೆ ತೀವ್ರ ಜನರು ಹಾಸಿಗೆ ಮೇಲೆ ಬೀಳಬಾರ್ದು ಸೈತಾನ ಬಾಧಿಸಿದಾಗ ಮಾತ್ರ ನಾವು ಇದು ಮಾಡ್ಲಿಕ್ಕೆ ಆಗ್ತದೆ ಸೈತಾನ ಬಾಧಿನ ಪಟ್ಟಾಗ ನಾವು ಹಾಸಿಗೆ ಮೇಲೆ ಬೀಳ್ತೇವೆ ಇದನ್ನೆಲ್ಲ ಸಭೆಯಲ್ಲಿ ಎಷ್ಟೋ ಸಮಯಗಳಿಂದ ನಾಲ್ಕೂವರೆ ಆಯಿತು ಈ ಜುಲೈಗೆ ಈ ಬರುವ ಜುಲೈ ಎರಡನೇ ತಾರೀಕಿಗೆ ಐದು ವರ್ಷ ಸಂಪೂರ್ಣ ಆಗ್ತದೆ ಈ ಸಭೆಗೆ ಹೌದಾ ಯಾರಿಗೂ ಗೊತ್ತಿಲ್ಲ ಇರ್ಬೋದು ನನಗೆ ನಾವು ಎಲ್ಲೂ ಬರೆದಿಟ್ಟಿಲ್ಲ ಅದನ್ನ ನಂಗೆ ಗೊತ್ತುಂಟು ಆ ಡೇಟ್ ಚೆನ್ನಾಗಿ ಇಂಪಾರ್ಟೆಂಟ್ ನನಗೆ ಸಭೆಯಾಗಿ ನಾನು ಐದು ವರ್ಷ ಪೂರ್ಣ ಮಾಡ್ತಾ ಇದ್ದೇನೆ ಆದರೆ ಸತ್ಯ ಬೋಧನೆ ಮಾಡಿದ್ದೇನೆ ದೇವ್ ಜನರು ನಿಂತಿದ್ದಾರೆ ಲಾಭಗಳನ್ನು ಪಡ್ಕೊಂಡಿದ್ದಾರೆ ಹೌದಾ ಎಷ್ಟೋ ಕುಟುಂಬಗಳು ಔಷಧಿ ಇಲ್ಲದೆ ಜೀವಿಸ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ನಂಬಿದ್ದೇನೆ ಕದ್ದು ಮುಚ್ಚಿ ಯಾರು ತಗೊಳ್ತಾ ಇದ್ದಾರೆ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿದ್ದಂಗೆ ಯಾರು ಔಷಧಿ ತಗೊಳ್ತಾ ಇಲ್ಲ ನಮ್ಗೊಂದು ನಿರೀಕ್ಷೆ ಬೇಕು ನಂಬಿದ್ರೆ ನಾವು ಹಿಂದೆ ಮೋಸ ಹೋಗಿದ್ದೇವೆ ಈಗ ಮತ್ತೆ ಮೋಸ ಹೋಗೋದು ಬೇಡ ಯಾಕಂದ್ರೆ ದೇವರೋಚನದಲ್ಲಿ ಸ್ವಾಮಿ ಪ್ರವಾದಿಸಿದ್ದಾನೆ ಅತಿಕ್ರಮಿಸ್ತಾರೆ ಅದನ್ನ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಸ್ವಾಮಿ ಹೇಳಿದ್ದಾನೆ ಅಂದ್ರೆ ಸ್ವಾಧೀನ ಮಾಡ್ಕೊಂಡಿದಾರ ಯಾರಂತ ಗುರುತಿಸುವುದು ಯಾರ ಕೆಲಸ ಯಾರಿಗಾದ್ರೂ ಸ್ತ್ರೀಯರಲ್ಲಿ ಪುರುಷರಲ್ಲಿ ಸೇವೆ ಮಾಡುವ ಮನೋಭಾವನೆ ಇತ್ತಾದ್ರೆ ಇದನ್ನ ಮರಿಬೇಡ್ರಿ ಇವತ್ತಿನ ವಚನ ನಾವು ದೇವರಿಗೆ ಮೋಸ ಮಾಡ್ಕೊಳ್ಲಿಕ್ಕೆ ಆ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ ಕ್ರಮ ತಪ್ಪಿದ್ರೆ ನಾವು ಯಾರ ಲೆಕ್ಕಕ್ಕೆ ಬರ್ತೇವೆ ಸ್ವಾಧೀನ ಮಾಡ್ಕೋತಾರಲ್ಲ ಬಲತ್ಕಾರಿಗಳು ಲೆಕ್ಕಕ್ಕೆ ಬರ್ತೇವೆ ನಾವು ದೇವ್ರ ರಾಜ್ಯದಲ್ಲಿ ಬಲತ್ಕಾರಿಗಳು ಆ ಲೆಕ್ಕಕ್ಕೆ ಬರ್ತೇವೆ ದಯವಿಟ್ಟು ಈ ವಿಷಯಗಳನ್ನ ನೆನಪಿಟ್ಕೊಡ್ರಿ ಎಲ್ಲರೂ ಸೇವೆ ಮಾಡೋದು ತುಂಬಾ ಒಳ್ಳೇದು ದೊಡ್ಡ ಜವಾಬ್ದಾರಿ ಕೆಲಸ ಕಣ್ಣೀರಿದೆ ಈ ಸೇವೆ ಮಾರ್ಗದಲ್ಲಿ ಕಣ್ಣೀರಿದೆ ಕೆಲವೊಮ್ಮೆ ನೀವು ಅಳಬೇಕಾಗ್ತದೆ ನೀವು ಕಣ್ಣಂಗೆ ಅಲ್ಲ ಕಲಬರಿಕೆ ಬೋಧನೆ ಮಾಡಿದ್ರೆ ನಿಮಗೆ ಚೆನ್ನಾಗಿದೆ ಕಾರಲ್ಲಿ ಓಡಾಡ್ತೀರಿ ಸೂಟು ಹಾಕೋತೀರಿ ಬೂಟು ಹಾಕೋತೀರಿ ಲಾಸ್ಟಿಗೆ ಸಹಿತನ ಕೆಟ್ಟ ನಗ್ ನಕ್ಕ ನೋಡಿ ಅರ್ಥ ಆಯ್ತಾ ದೇವರು ಒಳ್ಳೆಯ ವಚನ ಕೊಟ್ಟಿದ್ದಾನೆ ಆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವ